ಸವಿಗಾನ ದೇಶಭಕ್ತಿ ಗೀತೆ ಮತ್ತು ಸದುಭಿರುಚಿಯ ಗೀತಗಾಯನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರನ್ನ ಮತ್ತೊಮ್ಮೆ ನಾನು ಸ್ವಾಗತಿಸಿಕೊಳ್ತಾ ಪೂಜನೀಯ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು ಹಾಗೂ ತಮ್ಮೆಲ್ಲ ಉಪನ್ಯಾಸಕ ಮಿತ್ರರು ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಮಗೆ ಜೊತೆಗೆ ಬಂದವರು ಮಾಸ್ಟರ್ ಡ್ರಾಮಾ ಶ್ರೀ ಉಡುಪಿ ಇವರ ಸಾರಥ್ಯದಲ್ಲಿ ಕಲಾತರಂಗ ಆರ್ಟ್ ಸ್ಕೂಲ್ ಇದರ ಪ್ರಾಂಶುಪಾಲರಂತಹ ಲೋಕೇಶ್ ಸರ್ ಸೊ ನಮ್ಮೊಂದಿದ್ದಾರೆ. ಅವ್ರನ್ನ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾನೆ. ಸೊ ಇವರು ವೆಸ್ಟರ್ನ್ ಡಾನ್ಸ್ ಕ್ಲಾಸ್, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಕೆರೋಕೆ ಗಾಯನ, ಚಿತ್ರಕಲೆ, ಡ್ರಾಯಿಂಗ್ ಕ್ಲಾಸ್, ಕೀಬೋರ್ಡ್ ಕ್ಲಾಸ್, ಡ್ರಾಮಾ ಕ್ಲಾಸಸ್, ಭರತನಾಟ್ಯ ಮುಂತಾದ ಕಾರ್ಯಕ್ರಮಗಳ ಮೂಲಕ ಮಕ್ಕಳನ್ನು ತರಬೇತಿ ಮಾಡುತ್ತಿರುವಂಥ ಅತ್ಯುತ್ತಮ ಒಬ್ಬ ಕಲಾಕಾರನನ್ನು ನಾನು ಸಭೆಗೆ ಗೌರವಿಸ್ತಿದ್ದೇನೆ. ಹಾಗೆ ಸೌಮ್ಯ ಭಟ್ ಇವರು ಮೂಲತಃ ಕಟೀಲ್ನವರು. ಸಂಗೀತ ಯಕ್ಷ ಪರಂಪರೆಯಲ್ಲಿ ಕೊಳಲು ಕೃಷ್ಣ ಭಟ್ಟರ ಹೆಸರು ಮೇಲ್ಪಂಕ್ತಿಯಲ್ಲಿದೆ. ಹಾಗೆ ಕಲೆ ಅನೇಕರನ್ನು ಕರೆಯುತ್ತದೆ, ಆದರೆ ಕೆಲವರನ್ನು ಮಾತ್ರ ಅನುಸರಿಸುತ್ತದೆ. ಅಂತಹ ಕೆಲವರಲ್ಲಿ ನೀವು ಒಬ್ಬರು. ಪಾವನ ಕಟೀಲಿನಲ್ಲಿ ಅರಳಿದ ಕುಸುಮ, ನೀವು ಅನೇಕ ಧ್ವನಿ ಸುರುಗಳಲ್ಲಿ ಧ್ವನಿ ಮುದ್ರಣ ಹಾಗೂ ರಾಷ್ಟ್ರದ ಮೇರು ಕಲಾವಿದರೊಂದಿಗೆ ಸಹ ಗಾಯನ, ಹಾಗೆ ನರಸಿಂಹನಾಯಕ್, ಎಸ್ ಪಿ ಸುಂದರ್, ಎಲ್ ಆರ್ ಈಶ್ವರಿ, ಉದಿತ್ ನಾರಾಯಣ್, ಗುರುಕಿರಣ್, ಹಂಸಲೇಖ ಮೊದಲಾದವರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಂತಹ ಧನ್ಯತೆ ಅವರಿಗಿದೆ. ಕಳೆದ 14 ವರ್ಷಗಳಿಂದ ದೇಶದ ಎಲ್ಲ ಕಡೆ 8,000 ಮಿಕ್ಕಿ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿರುವಿರಿ. ಅಲ್ಲದೆ ಅರಬ್ ರಾಷ್ಟ್ರಗಳಲ್ಲೂ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಮೆರೆದಿರುವಿರಿ. ಹಾಗೆ 2012 ಮಾರ್ಚ್ ತಿಂಗಳಲ್ಲಿ ದೋಹಾ ಕತ್ತಾರಲ್ಲಿ ನಡೆದ ಸಂಗೀತ ಕಾರ್ಯಕ್ರಮ, 2013 ಏಪ್ರಿಲ್ನಲ್ಲಿ ಬಂಡ್ ಸಂಘದ ವಾರ್ಷಿಕ ಕತ್ತಾರ ಸಂಗೀತ ಕಾರ್ಯಕ್ರಮ, 2014 ಕುವೈಟ್ ಬಂಡ್ ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಹಾಗೆ ಅನೇಕ ಸಂಘ ಸಂಸ್ಥೆಗಳಿಂದ ಸನ್ಮಾನ, ಜೆಸಿ ಲಯನ್ಸ್ ಸಂಸ್ಥೆಗಳಿಂದ ಅನೇಕ ಬಹುಮಾನಗಳಿಗೆ ಭಾಜನರಾಗಿದ್ದೀರಿ. ಹಾಗೆ ತುಳುನಾಡ ಕೋಗಿಲೆ ಎಂಬ ಬಿರುದನ್ನು ಪಡೆದು ಮೂಡುಬಿದ್ರೆ ಆಶಕಿರಣ ಮೆಲೋಡೀಸ್ ಸಂಸ್ಥೆಯಿಂದ ಸನ್ಮಾನವನ್ನು ಗೊಂಡಿದ್ದೀರಿ. ಹಾಗೆ ಶ್ರೀದೇವಿ ನಿಮಗೆ ಇಷ್ಟಾರ್ಥ ಪೂರೈಸಲಿ, ಜಗನ್ಮಾತೆ ಸುಖ ಶಾಂತಿ ಆರೋಗ್ಯ ನೀಡಲಿ ಅಂತೇಳಿ ಹಾಡು ಹಕ್ಕಿಗೆ ಇನ್ನೂ ಯಶಸ್ಸಿಯನ್ನು ಸಿಗಲಿ ಅಂತ ನಾವು ಕ್ರಿಯೇಟಿವ್ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಮತ್ತೊಬ್ಬರು ಇವಾಗಲೇ ತನ್ನ ಪರಿಚಯವನ್ನು ಮಾಡ್ಕೊಂಡಿದ್ದಾರೆ, ಸಮೀರ್ ಮೂಲ್ಕಿ. ಕರಾವಳಿ ಕರ್ನಾಟಕದ ಪಂಚಭಾಷೆಗಳ ಗಾಯಕನಾಗಿ ಪರಿಚಯ, ಹಲವಾರು ಬ್ಯಾರಿ ಕನ್ನಡ ತುಳು ಆಲ್ಬಮಲ್ಲಿ ಹಾಡಿದ್ದಾರೆ. ಹಾಗೆ ಬ್ಯಾರಿ ಸಂಗೀತ ಕಲಾವಿದರ ಒಕ್ಕೂಟ ಇದರ ಸ್ಥಾಪಿತ ಹಾಗೂ ಇವಾಗ ಮಾಜಿ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಅಕಾಡೆಮಿ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. 2024 ವಿಶ್ವ ಕನ್ನಡ ಸಮ್ಮೇಳನ ಸೌದಿ ದಮ್ಮನ್ನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಗಾಯಕರಾಗಿ ವೇದಿಕೆಯನ್ನು ಹಂಚಿದ್ದೀರಿ. ಇದಕ್ಕೆ ಇವರಿಗೂ ಸಹ ನಾವು ಕ್ರಿಯೇಟಿವ್ ಪ್ರತಿಷ್ಠಾನದ ಪರವಾಗಿ ನಾವು ಹಾರ್ದಿಕ ಸ್ವಾಗತವನ್ನು ಬಯಸ್ತಿದ್ದೇವೆ. ಸಂಗೀತ ಕ್ಷೇತ್ರದಲ್ಲಿ ಸಾಧನೆಗೈಯುವ ಕನಸು ಹೊತ್ತು ಅಂಬೆಗಾಲಿಡುತ್ತಾಗಲೇ ಪರ್ಜನ್ಯ ಕೇರಾವ್, ಉಡುಪಿಯ ಕುಕ್ಕಿಕಟ್ಟೆಯ ಭರತ್ ಕುಮಾರ್ ಹಾಗೂ ಸುಮನ್ ಭಟ್ ದಂಪತಿಗಳ ಪುತ್ರ, ಸಂಗೀತ ಗುರುಗಳಾದ ವಿದುಷಿ ಡಾಕ್ಟರ್ ಚೇತನ್ ಆಚಾರ್ಯ ಅವರಲ್ಲಿ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡುತ್ತಿರುವ ಪರ್ಜನ್ಯ ವಿದ್ಯೋದಯ ಶಿಕ್ಷಣ ಸಂಸ್ಥೆಯಲ್ಲಿ 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಹಾಗೆ ಅನೇಕ ಕೆರೋಕೆ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಂತಿಮ ಸುತ್ತಿಗೆ ಆಯ್ಕೆಯಾಗಿರುವ ಪರ್ಜನ್ಯ ಕುಂದಸಿರಿ ಗಾನಸಿರಿ, ವಾಯ್ಸ್ ಆಫ್ ಕಾಪು, ವಾಯ್ಸ್ ಆಫ್ ಜೇಸಿ ಹೆಬ್ರಿ, ಹಾಡು ನೀ ಹಾಡು, ಕರಾವಳಿ ಸರಿಗಮಪ ಮುಂತಾದ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಪಡೆದಿರುತ್ತಾರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂಥ ಗಾನ ಚಂದ್ರಿಕ ರಾಜ್ಯ ಮಟ್ಟದ ಭಾವಗೀತೆ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದಿರುತ್ತಾರೆ. ಇವರಿಗೂ ಸಹ ಕ್ರಿಯೇಟಿವ್ ಫೌಂಡೇಶನ್ ಪರವಾಗಿ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸರ್ ತಮ್ಮ ಮಾತಿನಿಂದ ನೀವು ಶುರು ಮಾಡಿದ್ದೀರ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮಗೆ ಒಳ್ಳೆಯ ಪ್ರೀತಿಯನ್ನು ನೀಡಿದ್ದೀರಾ ಬಂದ ತಕ್ಷಣವೇ. ಇನ್ನೂ ಕೂಡ ನಾವು ಒಂದು ಒಳ್ಳೊಳ್ಳೆಯ ಹಾಡುಗಳನ್ನು ಹಾಡುವಂಥ ಪ್ರಯತ್ನ ಈ ಒಂದು ವೇದಿಕೆಯಲ್ಲಿ ನಾವು ಮಾಡ್ತೀವಿ. ನಮಗೆ ಒಂದು ಒಳ್ಳೆಯ ಉತ್ತಮವಾದಂಥ ವೇದಿಕೆ ನೀಡಿದಂಥ ನಮ್ಮ ಕ್ರಿಯೇಟಿವ್ ಫೌಂಡೇಶನ್ ಹಾಗೆಯೇ ತೃಷಾ ಪಿ ಯು ಕಾಲೇಜ್ ಇವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಒಂದು ಜೋರಾದ ಚಪ್ಪಾಳೆ ಬರಲಿ, ಯಾಕೆಂದರೆ ಇವತ್ತಿನ ನಮ್ಮ ಹಾಡಾಗಲಿ, ನಮ್ಮ ಈ ಒಂದು ಅದ್ಭುತ ಕಾರ್ಯಕ್ರಮವಾಗಲಿ, ಈ ಕಾರ್ಯಕ್ರಮವನ್ನು ನಮ್ಮ ದೇಶಕ್ಕಾಗಿ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನವನ್ನು ಗೈದಂತಹ ಅದೆಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು, ಹಾಗೆಯೇ ಇವಾಗಲೂ ನಾವಿಲ್ಲಿ ಒಂದು ಒಳ್ಳೆಯ ನಿದ್ದೆ ಮಾಡಬೇಕಾದ್ರೆ, ನಾವೊಂದು ಒಳ್ಳೆಯ ಕೆಲಸಕ್ಕೆ ಹೋಗಬೇಕಾದ್ರೆ ನಮ್ಮನ್ನು ಕಾಯುವಂಥ ನಮ್ಮ ಗಡಿನಾಡಲ್ಲಿ ಆ ಚಳಿ ಮಳೆಗೆ ಇದೆಲ್ಲವನ್ನು ಲೆಕ್ಕಿಸದೆ ನಮಗೋಸ್ಕರ ನಮ್ಮ ದೇಶವನ್ನು, ನಮ್ಮ ಈ ಒಂದು ಭಾರತಾಂಬೆಯನ್ನು ಕಾಪಾಡಲು
ನಮಗೋಸ್ಕರ ಅವರ ಮನೆ ಮಕ್ಕಳು ತಂದೆ ತಾಯಿ ಅವರನ್ನೆಲ್ಲ ಬಿಟ್ಟು ಆ ಗಡಿ ಪ್ರದೇಶದಲ್ಲಿ ನಿಂತು ಕಾಯ್ತಿರುವಂಥ ಆ ನಮ್ಮ ಹೆಮ್ಮೆಯ ಸೈನಿಕರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ನಾವು ಅವರ ತ್ಯಾಗ ಬಲಿದಾನಕ್ಕೆ ನಾವು ಅರ್ಪಿಸುವ, ಓಕೆನಾ? ಸೊ ಇವಾಗ ಎಂಟರ್ಟೈನ್ಮೆಂಟ್ 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 ಅಂದರೆ ಅಕ್ಷಯ್ ಕುಮಾರ್ ಮೂವಿ ಅಲ್ಲ, ಓಕೆ? ಅದನ್ನು ತಿಳ್ಕೊಬೇಡಿ ನೀವಿನ್ನು. ಮೊದಲಿಗೆ ಯಾವುದೇ ಒಂದು ಕಾರ್ಯಕ್ರಮ ವಿಘ್ನ ಬರದೆ ಹೋಗಬೇಕಾದ್ರೆ ನಾವೇನು ಮಾಡಬೇಕು? ಏನು ವಿಘ್ನ ವಿನಾಶಕ? ಹಾಡಾಡಬೇಕು. ಯಾಕೆ ಅಂದರೆ ವಿಘ್ನಗಳು ಬರಬಾರ್ದಂದ್ರೆ ಏನು ಮಾಡಬೇಕು? ಮೊದಲ ಹಿಂದೂ ಸಂಪ್ರದಾಯದ ಪ್ರಕಾರ ಮೊದಲ ಆರಾಧ್ಯ ದೇವ ಯಾರಿಗೆ? ಗಣೇಶನಿಗೆ ಅಲ್ವಾ? ಗಣೇಶನ ಸಾಂಗ ನೀವು ಹಾಡೋದು, ಈಶ್ವರನ ಸಾಂಗ್. ಹಾಂ, ಗಣೇಶನ ಶ್ಲೋಕ ತಗೊಳ್ತಾರೆ, ಆಮೇಲೆ ಈ ಭೂಮಂಡಲವನ್ನು ಕಾಪಾಡುವಂಥ ಈಶ್ವರನ ಹಾಡನ್ನು ತಮಗೋಸ್ಕರ. ಯಾವುದು? ಭರತಾಂಬೆ ಹಾಡಿಂದನೇ. ವಾವ್, ವೆರಿ ನೈಸ್. ಹಂಗಾದ್ರೆ ಒಂದು ಜೋರಾದ ಚಪ್ಪಾಳೆ ಬರಲಿ ನಮ್ಮ ಸೌಮ್ಯ ಬಟ್ ಫ್ರಮ್ ಕಟೀಲ್ ಅವರಿಗೆ. ಒಂದು ಶ್ಲೋಕದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿ ಅಲ್ಲಿಂದ ಡೈರೆಕ್ಟ್ ದೇಶಭಕ್ತಿ ಗೀತೆ. ಓಕೆ, ಆರ್ ಯು ರೆಡಿ? ಥ್ಯಾಂಕ್ ಯು. ಎಲ್ರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪ ಶಾಂತಯೇ. Ah
ವಸುಧೆಯ ಚೈತನ್ಯ ಧಾರೆ ಕಣ ಕಣ ನೀನೆ ಕರುಣಾ ಪೂರೆ ಸಂಗೀತ ಸುಧೆಯ ಚೈತನ್ಯ ಧಾರೆ ಕಣ ಕಣ ನೀನೆ ಕರುಣಾ ಪೂರೆ ನವ ಭವ ನವ ಜೀವ Yes. Thank you so much. ಚಪ್ಪಾಳೆ ಪ್ರೀತಿ ಹಿಂಗೆ ಇರಲಿ, ಚಪ್ಪಾಳೆ ಹಿಂಗೆ ಬರ್ತಾ ಇರಲಿ, ಯಾಕೆಂದರೆ ಚಪ್ಪಾಳೆ ತಟ್ಟೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ ಇದೆ. ನೀವು ಯಾವತ್ತಾದರೂ ದೊಡ್ಡವರಾಗಿ ಡಾಕ್ಟರ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಚಪ್ಪಾಳೆಯಿಂದ ಏನು ಪ್ರಯೋಜನ ಅಂತೇಳಿ. ಒಂದು ಚಪ್ಪಾಳೆ ಇನ್ನೊಂದು ನಗು ಅಲ್ವಾ. ಯಾಕೆಂದರೆ ಚಪ್ಪಾಳೆ ತಟ್ಟೋದ್ರಿಂದ ನಾವು ದಿನದಲ್ಲಿ ನಮ್ಮ ಟೆನ್ಷನ್ಸ್ ಇದರಿಂದ ದೂರ ಆಗಬೇಕಾದ್ರೆ, ಈ ಟೆನ್ಷನ್ ಜಾಸ್ತಿ ಬಂದಾಗ ಏನಾಗುತ್ತೆ, ನಮಗೆ ಕೊಲೆಸ್ಟ್ರಾಲ್, ಡಯಾಬಿಟೀಸ್, ಗ್ಯಾಸ್ಟ್ರಿಕ್, ಹಾಗೇ ಹಾರ್ಟ್ ಅಟ್ಯಾಕ್ ಆಗುವಂಥ ಕೆಲವೊಂದು ಸಂಭವ ಇದು ಟೆನ್ಷನಿಂದ ಜಾಸ್ತಿಯಾಗಿ ಬರೋದು. ತಲೆಕೂದಲು ವೈಟ್ ಆಗೋದು ಅಲ್ವಾ. ಏಜಾಗಿ ಆಗೋದಲ್ಲ, ತಲೆಕೂದಲು ವೈಟ್ ಆಗೋದು ಏಜಾಗಿ ಆಗೋದಲ್ಲ. 50 ಇಯರ್ ತನಕ ಯಾರು ತಲೆಕೂದಲು ಕೂಡ ವೈಟ್ ಆಗಲ್ಲ. ಅದು ಬೇಗ ವೈಟ್ ಆಗೋದು ಹೆಂಗೆ ಅಂದರೆ ಅವರು ಟೆನ್ಷನ್ ತೊಗೊಂಡಾಗ ಮಾತ್ರ. ಸೊ ಹಾಗಾಗಿ ತಲೆಕೂದಲು ವೈಟ್ ಆಗೋದು. ಸೊ ಇದಕ್ಕೆಲ್ಲ ಮದ್ದು ಏನು ಗೊತ್ತಾ, ನಮ್ಮ ಪೂರ್ವಜರು ಹೇಳಿರುವಂಥ ಮದ್ದು ಚಪ್ಪಾಳೆ ತಟ್ಟೋದು. ಒಂದು ದಿನಕ್ಕೆ 10 ಸಲ ಚಪ್ಪಾಳೆ ತಟ್ಟಿದರೆ ನಿಮ್ಮ ಪಲ್ಸ್, ರಕ್ತ ನಾಳೆ ಏನಿದೆ ಅದು ನಾರ್ಮಲ್ ಸ್ಟೇಜ್ ಬರುತ್ತೆ. ಒಂದು 100 ಇವಾಗ ನಮ್ಮದು ಹಾರ್ಟ್ ಬೀಟ್ 120 ಇದೆ ಅಂದರೆ ಕೆಲವೊಮ್ಮೆ ಟೆನ್ಷನಿಂದ 180-190 ಹೋಗಿರುತ್ತೆ. ಸೊ ಅದು 120 ಬರಬೇಕಾದ್ರೆ ನಾವು ಚಪ್ಪಾಳೆ ತಟ್ಟಿದರೆ ನಾರ್ಮಲ್ ಸ್ಟೇಜ್ ಬರುತ್ತೆ ಹಾರ್ಟ್ ಅಟ್ಯಾಕ್. ಇದರಿಂದ ನಾವು ಅದರಿಂದ ಸೇಫಾಗಿ ಸೆಕ್ಯೂರ್ ಆಗಿರ್ತೀವಿ. ಮತ್ತೊಂದು ನಗು, ನಗು ಯಾಕೆ ಗೊತ್ತಾಗಬೇಕು, ನಿಮ್ಮ ಮುಖದಲ್ಲಿ ಯಾವಾಗ ನೀವು ನಗು ಕಮ್ಮಿ ಮಾಡ್ತಿರೋ ನಿಮಗೆ ವಯಸ್ಸು ಆದಷ್ಟು ಬೇಗನೆ ಆಗುತ್ತೆ. 30 ನೀವು 60 ಥರ ಕಾಣ್ತೀರ. ನೀವು ನಗ್ತಾ ಇರಿ, ಸಲ್ಮಾನ್ ಖಾನ್ ಇನ್ನೂ ಕೂಡ ಮದುವೆ ಆಗಿಲ್ಲ, ಇನ್ನೂ ಮದುವೆ ಆಗೋರ ಥರನೇ ಇದ್ದಾನೆ ಅವನು ಅಲ್ವಾ. ಆ ಥರ ಇರಬೇಕಾದ್ರೆ ನಗ್ತಾ ಇರಿ ಯಾವತ್ತೂ ಕೂಡ. ಓಕೆ, ಸೊ ಯಾವಾಗಲೂ ಮುಖದ ಎಷ್ಟೇ ಟೆನ್ಷನ್ ಇರಲಿ ಅದನ್ನೆಲ್ಲ ಮರೆತುಬಿಡಿ. ಕಾಲೇಜಲ್ಲಿ ಇದ್ದದ್ದು ಕಾಲೇಜಲ್ಲಿ ಬಿಡಿ. ಓಕೆ, ಕಲಿಯುಗ ಕಡೆ ಗಮನ ಕೊಡಿ. ನಿಮ್ಮ ಅಧ್ಯಾಪಕರು ಏನು ಹೇಳ್ತಾರೆ ಅದನ್ನು ಫಾಲೋಅಪ್ ಮಾಡಿ, ಅದು ಮಾಡ್ತಾ ಹೋಗಿ. ಮಾಡ್ತಾ ಇದ್ರೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ತೀರಾ. ಇಲ್ಲಾಂದರೆ ನಾನು ಹೇಳಿದ್ನಲ್ಲ, ಯಾವತ್ತಿದ್ರೂ ನನಗೆ ಕಾಲ್ ಮಾಡಿ, ಕೆಲಸ ಅಂತೂ ರೆಡಿ ಇದೆ ಅಲ್ಲಿ, ಗುಜಿರಿ ಹೊತ್ಕೊಂಡು ಹೋಗೋದು ರೆಡಿನಾ. ಯಾವ ಕೆಲಸ ಬೆಟರ್ ನಿಮಗೆ, ಗುಜಿರಿ ಕೆಲಸ ಬೆಟರಾ ಅಲ್ಲ ಆಫೀಸಲ್ಲಿ ಕೂತ್ಕೊಂಡು ಪಿಯೋನ್ ಕೈಯಲ್ಲಿ ಆ ಒಂದು ಗ್ಲಾಸ್ ಚಾ ತಾ ಅಪ್ಪ ಕೇಳೋದು ಬೆಟರಾ? ಗುಜಿರಿ ಕೆಲಸಕ್ಕೆ ಹೋದರೆ ಓನರ್ ಹೇಳ್ತಾನೆ ಒಂದು ಒಂದು ಕಾಫಿ ಮತ್ತು ಒಂದು ಪ್ಲೇಟ್ ದೋಸೆ ತಗೊಂಡು ಬಂದು ತಗೊಂಡೋಗಿ ಕೊಡ್ತೀರಾ ನೀವು? ಯಾವ್ದು ಬೆಟರ್, ನೀವು ತರ್ಸೋದು ಬೆಟರಾ ನೀವು ತಗೊಂಡೋಗಿ ಕೊಡೋದು ಬೆಟರಾ? ತರ್ಸೋದು ಬೆಟರಲ್ಲ, ಅದೇ ಮಾಡಿ ಜೀವನದಲ್ಲಿ, ಅದೇ ಒಳ್ಳೆ ಕೆಲಸ. ಓಕೆ, ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮ ನಮ್ಮನ್ನು ತುಂಬ ಪ್ರೀತಿಯಿಂದ ಕರೆದಿದ್ದು ನಿಮ್ಮ ಕಾಲೇಜ್ ಕಡೆಯವರು ಕೂಡ, ಹಾಗೇ ಕ್ರಿಯೇಟಿವ್ ಫೌಂಡೇಶನ್. ಅದಕ್ಕಿಂತ ಜಾಸ್ತಿ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಲೋಕೇಶ್ ಸರ್ ಅವರಿಗೆ. ಒಂದು ಉತ್ತಮವಾದಂಥ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅವರು. ಅವರ ಸಂಸ್ಥೆ ಬಂದು ಮಾಸ್ಟರ್ ಡ್ರಾಮಾ ಆರ್ಟ್ಸ್, ನಮ್ಮ ಉಡುಪಿಯಲ್ಲಿದೆ, ಉಡುಪಿ ಬನ್ನಂಜೆಯಲ್ಲಿದೆ. ಇವರು ಹಲವಾರು ಕಲಿಕೆಗಳನ್ನಲ್ಲಿ ತುಂಬ ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಇಒ ಸರ್ ಅವರ ಇಬ್ಬರು ಮಕ್ಕಳು ಅವ್ರ ಜೊತೆ ಕಲಿತಾ ಇದ್ದಾರೆ. ಅವಾಗ ಮಾತಾಡಿದ್ರಲ್ಲ, ಅವರಿಬ್ಬರು ಮಕ್ಕಳು ಅವ್ರ ಜೊತೆಗೆ ಆರ್ಟಿಸ್ಟಾಗಿ ಏನೆಲ್ಲ ಕಲಿಬೇಕು ಅದನ್ನೆಲ್ಲ ಕಲಿತಾ ಇದ್ದಾರೆ. ಅದರಲ್ಲಿ ಇವರು ಮಾಡ್ತಿರುವಂಥ ತುಂಬ ಸಾಧನೆಗಳಿವೆ. ಆ ಒಂದು ಸಾಧನೆಯ ಬಗ್ಗೆ ನಾನು ನಿಮಗೆ ಹೇಳ್ತೀನಿ, ಜಸ್ಟ್ ಸಿಂಪಲಾಗಿ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ, ಯಾವತ್ತಾದರೂ ನಿಮಗೆ ಜೀವನದಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ. ಒಂದು ವೆಸ್ಟರ್ನ್ ಡ್ಯಾನ್ಸ್ ಕ್ಲಾಸ್ ಇದೆ. ಎಷ್ಟು ಜನ ಇಲ್ಲಿ ವೆಸ್ಟರ್ನ್ ಡ್ಯಾನ್ಸ್ ಮಾಡ್ತಾರೆ ಸ್ವಲ್ಪ ಕೈ ಎತ್ತಿ ನೋಡುವ? ವಾವ್, ವೆರಿ ನೈಸ್. ನಾಳೆಯಿಂದ ನೀವು ಮಾಸ್ಟ್ ಹುಡ್ಕೋಕೆ ಹೋಗಬೇಡಿ, ಇಲ್ಲ ಇದ್ದಾರೆ ನೋಡಿ ಸರ್, ಸ್ವಲ್ಪ ಎದ್ದು ನಿಲ್ಲಿ ಸರ್, ದಯವಿಟ್ಟು. ಮಾಸ್ಟ್ರ್ ಇಲ್ಲೇ ಇದ್ದಾರೆ, ಉಡುಪಿ ಹತ್ರದಲ್ಲೇ ಇದೆ, ಸಕ್ಕದಾಗಿ ವೆಸ್ಟರ್ನ್ ಡ್ಯಾನ್ಸ್ ಹೇಳ್ಕೊಡ್ತಾರೆ. ಓಕೆ, ನೆಕ್ಸ್ಟ್ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಯಾರಿಗೆಲ್ಲ ಹಾಡಬೇಕಂತ ತುಂಬ ಆಸೆ ಇದೆ ಕೈ ಎತ್ತಿ ನೋಡುವ? ತುಂಬ ಜನ ಇದ್ದೀರಾ, ಕಮ್ಮಿಯಾ? ಇದ್ದಾರೆ ನೋಡಿ ಸರ್, ತುಂಬ ಜನ ಇದ್ದಾರೆ.
ಸಂಗೀತ ಒಬ್ಬ ಒಳ್ಳೆಯ ಸಿಂಗರ್ ಆಗಬೇಕಾದ್ರೆ ಒಂದು ಹಿಂದೂಸ್ತಾನ್ ಇಲ್ಲಾಂದರೆ ಶಾಸ್ತ್ರೀಯ ಸಂಗೀತ ಆದರೂ ಕಲ್ತಿರಲೇಬೇಕು. ಓಕೆ, ಅಲ್ಲೇ ಇದ್ದಾರೆ ಮಾಸ್ಟರ್, ಅವರೇ ಇದ್ದಾರೆ, ಮಲ್ಟಿ ಟ್ಯಾಲೆಂಟ್ ಪರ್ಸನ್ ಅವರು. ಓಕೆ, ನೆಕ್ಸ್ಟ್ ಬಂದು ಕರೋಕೆ ಗಾಯನ. ಇವಾಗ ನಾವು ಮ್ಯೂಸಿಕಲ್ ಹಾಡಿದ್ವಲ್ಲ, ಆ ಥರ ಆಡಲಿಕ್ಕೆ ತುಂಬ ಕಷ್ಟ ಇದೆ ಕರೋಕೆಯಲ್ಲಿ ಆಡಲಿಕ್ಕೆ. ಸೊ ಆ ಒಂದು ವಿದ್ಯೆ ನಿಮಗೆ ಬೇಕಾದರೆ ಅವ್ರ ಜೊತೆಗೆ ಹೋದ್ರಾಯ್ತು. ಬಣ್ಣನ ಜಾತ್ರನೇ ಇದೆ. ಓಕೆ, ಆಮೇಲೆ ಚಿತ್ರಕಲೆ, ಡ್ರಾಯಿಂಗ್ ನೋಡಿ ಎಷ್ಟೆಲ್ಲ ಇದೆ ಅವ್ರ ಹತ್ರ ಟ್ಯಾಲೆಂಟ್ ಅಲ್ವಾ. ಇವಾಗ ನಾಲ್ಕೈತು ನಾನು ಹೇಳಿದ್ದು ಅಲ್ವಾ. ಸೊ ಚಿತ್ರಕಲೆ ಡ್ರಾಯಿಂಗ್ ಕಲಿಬೇಕಾ, ಅವ್ರ ಹತ್ರ ಹೋದರೆ ಆಯಿತು. ನೆಕ್ಸ್ಟ್ ಬಂದು ಭರತನಾಟ್ಯ, ನಾನು ಮಾಡ್ತೀನಿ ಭರತನಾಟ್ಯ, ಕನಸಲ್ಲಿ ಮಾತ್ರ, ನಿಜವಾಗ್ಲೂ ಮಾಡೋಕ್ಕಾಗಲ್ಲ ನನಗೆ. ಓಕೆ, ಸೊ ಭರತನಾಟ್ಯ ನೀವು ಕಲಿಬೇಕಾ, ಇಲ್ಲೇ ಇದ್ದಾರೆ ಸರ್. ಓಕೆ, ನೆಕ್ಸ್ಟು ಡ್ರಾಮಾ ಆ್ಯಕ್ಟಿಂಗ್, ನೀವು ಮನೆಗೆ ಹೋಗಿ ಡ್ರಾಮಾ ಮಾಡ್ತೀರಲ್ಲ, ಅಮ್ಮ ನನಗೆ ಹುಷಾರಿಲ್ಲಮ್ಮ ನಾಳೆ ನಾನು ಕಾಲೇಜ್ಗೆ ಹೋಗಲ್ಲಮ್ಮ. ಯಾಕೆಂದರೆ ಅಲ್ಲಿ ಲೆಕ್ಚರರ್ ಹೇಳಿರ್ತಾರೆ ನಾಳೆ ಸಂಜೆ 5:00 ತನಕ ಕ್ಲಾಸಸ್ ಇದೆ. ಸೊ ಅದಕ್ಕೋಸ್ಕರ ಒಂದು ಹೆಂಗೆ ಏನಾದರೂ ಒಂದು ಬಿಟ್ಟೊಡಿಬೇಕಲ್ಲ. ಸೊ ಅಂಥ ಡ್ರಾಮಾ ಏನಾದರೂ ಜೀವನದಲ್ಲಿ ಕಲಿಬೇಕಾ, ಸರ್ ಇದ್ದಾರೆ ಅವ್ರ ಹತ್ರ ಹೋದ್ರೆ ಆಯಿತು. ಓಕೆ, ನೆಕ್ಸ್ಟು ಕೀಬೋರ್ಡ್ ಕ್ಲಾಸ್. ಕೀಬೋರ್ಡ್ ಅಂದರೆ ನಾವು ಮ್ಯೂಸಿಕಲ್ಲಿ ಮೈನ್ ಇಂಪಾರ್ಟೆಂಟ್ ಇರೋದೇ ಕೀಬೋರ್ಡ್. ನೀವು ನೋಡಿರ್ಬೋದು ಎ ಆರ್ ರೈಮನ್ ಯಾವತ್ತಿದ್ರು ಮ್ಯೂಸಿಕ್ ಅವ್ರ ಲೈವ್ ಶೋಸಲ್ಲಿ ಅವ್ರು ಕೂತ್ಕೊಂಡಿರೋದು ಕೀಬೋರ್ಡ್ ಹತ್ರ ಅಲ್ವಾ. ಆಸ್ಕರ್ ಅವಾರ್ಡ್ ತೊಗೊಂಡಂಥ ನಮ್ಮ ಇಂಡಿಯಾದ ಭಾರತದ ಏಕೈಕ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಅದು ಯಾರು, ಎ ಆರ್ ರೈಮನ್. ಸೆಕೆಂಡ್ ಇವಾಗ ಬಂದಿದ್ದು ಯಾರಿಗೆ, ತ್ರಿಬಲ್ ಆರ್ ಮೂವಿಗೆ ಸೆಕೆಂಡ್ ಬಂದಿದ್ದು. ಫಸ್ಟ್ ಟೈಮ್ ತೊಗೊಂಡಿದ್ದು ಯಾರು, ಎ ಆರ್ ರೈಮನ್. ಅವ್ರು ಮಾಡಿದಂಥ ಸಾಧನೆ ಅಷ್ಟಿದೆ. ಸೊ ಅಂಥ ಒಂದು ಕೀಬೋರ್ಡಿನ ಆರ್ಟ್ ಕೀಬೋರ್ಡ್ ಆರ್ಟಿಸ್ಟ್ ನೀವು ಆಗಬೇಕಾದ್ರೆ ಸರ್ ಜೊತೆ ಹೋದ್ರಾಯ್ತು, ಎಲ್ಲ ಅವ್ರ ಹತ್ರನೇ ಇದೆ ರೀ, ನೀವು ಬೇರೆ ಯಾವ ಮಾಸ್ಟರ್ನ ಹುಡುಕ್ಬೇಕಾಗೇ ಇಲ್ಲ. ಓಕೆ, ಇದು ಇಷ್ಟು ನಿಮಗೆ ಈಸಿಯಾಗಿ ಸಿಂಪಲಾಗಿ ನಿಮಗೆ ಗೊತ್ತಾಗಬೇಕಾದ್ರೆ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಮಾಸ್ಟರ್ ಡ್ರಾಮಾ ಆರ್ಟಿಸ್ಟ್ ಅಂತೇಳಿ, ಆರ್ಟ್ಸ್ ಅಂತೇಳಿ, ಮಾಸ್ಟರ್ ಡ್ರಾಮಾ ಆರ್ಟ್ಸ್. ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಬೆಲ್ ಬಟನನ್ನು ನೆನಪಾಗಿ ಒತ್ಕೊಳ್ಳಿ. ಓಕೆ, ನೆಕ್ಸ್ಟು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಇನ್ಸ್ಟಾ ಇದೆ, ಸೇಮ್ ಟು ಸೇಮ್ ಮಾಸ್ಟರ್ ಡ್ರಾಮಾ ಆರ್ಟ್ಸ್, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಓಕೆನಾ, ಮಾಡ್ತೀರಾ, ಬೆಲ್ ಹೊಡಿತೀರಲ್ವ, ಹೊಡೆಯಲ್ಲ, ಬೆಲ್ ಹೊಡೆಯಲ್ಲ, ಹೊಡಿತೀರಾ ನೀವು, ಖಂಡಿತ ಹೊಡಿದಿರಾ. ಓಕೆ, ಕಾರ್ಯಕ್ರಮನ ಮುಂದಕ್ಕೆ ತಗೊಂಡು ಹೋಗುವ, ಜೋಕ್ಸ್ ಮತ್ತೆ ಮಾಡುವ ಇನ್ನೊಮ್ಮೆ. ಓಕೆನಾ, ಸೊ ಇನ್ನೊಬ್ಬ ಒಂದು ಅದ್ಭುತ ಕಲಾವಿದರಿದ್ದಾರೆ, ತುಂಬ ಸಣ್ಣ ಕಲಾವಿದ, ಮಾಸ್ಟರ್ ಕಲಾವಿದ, ಅವ್ರನ್ನ ಸ್ಟೇಜಿಂಗ್ ಕರೆಯುವ. ಅವ್ರ ಹೆಸರು ತುಂಬ ರ್ಯಾರ್ ನೇಮ್, ನನಗೆ ಬರ್ತಾ ಇಲ್ಲ ಏನು ಹೆಸರು ಅಂತ, ಒಮ್ಮೆ ಕೇಳಲ್ಲ ನಿಮ್ಮ ಹೆಸರು ಹೇಳ್ಬೋದಾ? ಪರ್ಜನ್, ಪರ್ಜನ್ಯ, ನಮ್ಮ ಪರ್ಜನ್ಯ ಅವರಿದ್ದಾರೆ, ಒಂದು ಜೋರಾದ ಚಪ್ಪಾಳೆ ಬರಲಿ ಅವರಿಗೆ. ತುಂಬ ಒಳ್ಳೆಯ ಅದ್ಭುತ ಕಲಾವಿದ, ಸಖತ್ತಾಗಿ ಹಾಡುವಂಥ ಸಿಂಗರ್. ಇವರ ಏಜಲ್ಲಿ ಇವಾಗ ಇಂಥ ಹಾಡುಗಳನ್ನು ಹಾಡ್ತಾರಂದರೆ ಇವರೇನಾದರೂ ದೊಡ್ಡವರಾದರೆ ಹೆಂಗೆ ಹಾಡ್ಬೋದು ಅಂತ ನೀವೇ ತಿಳ್ಕೊಳ್ಳಿ. ನಮ್ಮ ಕಲಾ ಸರಸ್ವತಿ ಶಾರದಾ ಮಾತೆಯ ಒಂದು ಹಾಡನ್ನು ಈ ಒಂದು ವೇದಿಕೆಯಲ್ಲಿ ಅವರು ಹಾಡ್ತಾರೆ. ಶಾರದಾ ಅಂದರೆ ಎಲ್ರಿಗೂ ಗೊತ್ತಲ್ಲ, ಕಲಾ ಸರಸ್ವತಿ. ನಾವೇನು ಇವಾಗ ವಿದ್ಯಾರ್ಜನೆ ಮಾಡ್ತೀವಿ ಅದೇ ನಮ್ಮ ಶಾರದೆ ಅಲ್ವಾ. ಸೊ ಆ ಶಾರದೆ ಬಗ್ಗೆ ಇರುವಂಥ ಒಂದು ಹಾಡನ್ನು ತುಂಬ ಅಚ್ಚುಕಟ್ಟಾಗಿ ಹಾಡ್ತಾರೆ. ಒಂದು ಜೋರಾದ ಚಪ್ಪಾಳೆ ಬರಲಿ ಅವ್ರಿಗೋಸ್ಕರ. ಥ್ಯಾಂಕ್ ಯು.
ಹೆಂಗಿತ್ತು ಹಾಡು? ಚೆನ್ನಾಗಿತ್ತಾ? ಸುಭವಲ್ಲ. ಸೊ ಆ ಥರ ನೀವು ಆಗಬಾರ್ದಾ? ಆಗತ್ತಾ ಇಲ್ವಾ? ಜೀವನದಲ್ಲಿ ಕಲಿತ್ರೆ ಮಾತ್ರ ಸಾಕಾಗಲ್ಲ, ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಟ್ಯಾಲೆಂಟ್ ನಮ್ಮ ಹತ್ರ ಬೇಕೇ ಬೇಕು. ಒಂದು ಸ್ಪೋರ್ಟ್ಸಲ್ಲಿ ಇಲ್ಲಾಂದರೆ ಆರ್ಟ್ಸಲ್ಲಿ ಯಾವುದಾದ್ರೂ ಒಂದು ಬೇಕೇ ಬೇಕು. ಅದು ಯಾವುದೇ ಇದು ಇಲ್ದಿದ್ರು, ಥ್ಯಾಂಕ್ ಯು ಸೋ ಮಚ್, ಅದು ಯಾವುದು ಇಲ್ದಿದ್ರು ನಾವು ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗ್ಬೇಕು. ಸಮಾಜ ಸೇವಕನಾಗಿ, ರಾಜಕೀಯ ವ್ಯಕ್ತಿಯಾಗಿ ಅಲ್ಲ, ಸಮಾಜ ಸೇವಕನಾಗಿ ಅಲ್ವಾ? ಸಮಾಜ ಸೇವೆ ಮಾಡಬೇಕು. ಇದು ನಮ್ಮ ಜೀವನದಲ್ಲಿ ಕಲಿಕೆ ಜೊತೆಗೆ ನಾನು ಹೇಳಿದಂತೆ ಈ ಮೂರು ಯಾವುದಾದ್ರೂ ಒಂದಿದ್ದರೆ ನಾವು ಈ ಭೂಮಿಗೆ ಬಂದದಕ್ಕೆ ನಾವು ಸಾರ್ಥಕ ಅಲ್ವಾ? ಸೊ ಸಾರ್ಥಕತೆ ಜೀವನ ನಾವು ಮಾಡಬೇಕಾದ್ರೆ ಏನು, ನಾವು ಒಳ್ಳೆಯವರಾಗಿರಬೇಕು, ವಿದ್ಯಾವಂತರಾಗಿರಬೇಕು, ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ನಾವು ಪಡ್ಕೊಂಡಿರಬೇಕು ಅಲ್ವಾ? ಅಲ್ವಾ? ಎಸ್. ಹಂಗಾದರೆ ನೀವು ಜೋರಾಗಿ ಮಾತಾಡಬೇಕು. ಸ್ಟೂಡೆಂಟ್ಸ್ ಅಲ್ವಾ, ಸ್ಟೂಡೆಂಟ್ಸ್ ವಾಯ್ಸ್, ನಿಮ್ಮ ವಾಯ್ಸು ಹೆಂಗಿರಬೇಕಂದ್ರೆ ನೀವಿಲ್ಲಿ ವಾಯ್ಸ್ ಮಾಡಿದರೆ ಅದು ಸೆಂಟ್ರಲ್ ಕೇಳಬೇಕು ಅಲ್ವಾ? ಸ್ಟೂಡೆಂಟ್ಗಿರುವಷ್ಟು ಪವರ್ ಬೇರೆ ಯಾರಿಗೂ ಇಲ್ಲ, ಸಮಾಜದಲ್ಲಿ ಬೇರೆ ಯಾರಿಗೂ ಇಲ್ಲ, ನಿಮಗೆ ಇರುವಷ್ಟು ಪವರ್ ಬೇರೆ ಯಾರಿಗೂ ಇಲ್ಲ. ಬಟ್ ಆ ಪವರನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ, ಓನ್ಲಿ ವಿದ್ಯೆಯಲ್ಲಿ ಮಾತ್ರ. ಸ್ಟ್ರೈಕಲ್ಲಿ ಯೂಸ್ ಮಾಡಬೇಡಿ. ಹಾಂ, ಕಾಲೇಜ್ ಸ್ಟ್ರೈಕ್ ಯಾವತ್ತಾದರೂ ಮಾಡಿದ್ದೀರಾ? ಇಲ್ಲಲ್ಲ, ಮಾಡೋಕ್ಕೆ ಹೋಗಬೇಡಿ. ಓಕೆ, ಜೀವನದಲ್ಲಿ ನಮಗೆ ಪಾಠ ಕಲಿಸ್ಕೊಡ್ದಂಥ ವಿದ್ಯಾಸಂಸ್ಥೆ ಆಗಲಿ, ಗುರುಗಳಾಗಲಿ, ಅವರನ್ನು ನಾವು ಗುರುದೇವ ಭವ ಅಂತ ಹೇಳ್ತೀವಲ್ಲ. ಯಾಕೆ? ನಮಗೆ ವಿದ್ಯೆ ನೀಡುವವರೇ ನಮ್ಮ ಗುರುಗಳು. ನಮ್ಮ ಮೊದಲ ಗುರು ಯಾರು? ಯಾರು? ಅಮ್ಮ. ಅಮ್ಮನ ಪಾದದಲ್ಲಿ ಅಡಿಯಲ್ಲಿದೆ ನಮಗೆ ಸ್ವರ್ಗ ಅಲ್ವಾ? ಸೊ ನಮಗೆ ಸಮಾಜದಲ್ಲಿ ನಾವು ಹೇಗಿರಬೇಕಂತ ನಮಗೆ ಹೇಳಿಕೊಡುವಂಥವ್ರು ಯಾರು? ಗುರುಗಳು. ನಿಮಗೊಂದು ವಿಷಯ ಹೇಳ, ನಾನು ಒಬ್ಬ ಅಡ್ವೊಕೇಟ್, ಒಂದು ಡಾಕ್ಟ್ರ್ ಅಡ್ವೊಕೇಟ್ ಆಗಿರ್ತಾರಲ್ಲ, ಅವ್ರ ಆಸೆ ಏನು ಗೊತ್ತಾ? ಉತ್ತಮ ಸಮಾಜ ಯಾವತ್ತು ಇರಬಾರ್ದು, ನನಗೆ ಕೇಸ್ ಬರ್ತಾ ಇರಬೇಕು ಅಂತ ಅಲ್ವಾ? ಡಾಕ್ಟರ್ಸ್, ಆರೋಗ್ಯಕರ ಸಮಾಜ ಅವ್ರಿಗೆ ಇಷ್ಟನೇ ಇಲ್ಲ. ಅವ್ರು ಕಾಯೋದೇನು ಗೊತ್ತಾ? ಅನಾರೋಗ್ಯ ಆಗಲಿ ಇರಬೇಕು ಎಲ್ಲರೂ, ಅವಾಗ ಮಾತ್ರ ನಮ್ಗೆ ದುಡ್ಡು ಬರೋದು. ಬಟ್ ಉತ್ತಮ ಸಮಾಜವನ್ನು, ಉತ್ತಮ ಸಮಾಜ ನೀಡುವಂಥ ಒಂದು ವ್ಯಕ್ತಿ ಅಂದರೆ ಯಾರು ಹೇಳಿ? ಯಾರು? ಯಾರು? ಜೋರಾಗಿ ಹೇಳಿ. ಯಾರು? ಗುರುಗಳು. ಅವರು ಮಾತ್ರ ನಮಗೆ ಉತ್ತಮ ಸಮಾಜ ನಮಗೆ ಹೇಳಿಕೊಡೋರು. ಉತ್ತಮ ನಡತೆ, ಉತ್ತಮ ಗುಣ ನಡತೆ ಇರಬೇಕು. ಉತ್ತಮ ಸಮಾಜದ ಬಗ್ಗೆ, ಒಳ್ಳೆಯ ಸಮಾಜ ಸೇವಕರಾಗಿರಿ, ಸಮಾಜಕ್ಕೆ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ನೀಡಿರಿ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ಇದ್ರೆ ಅದು ನಮ್ಮ ಗುರುಗಳು ಮಾತ್ರ ಅಲ್ವಾ? ಅಂಥ ಗುರುಗಳಿಗೆ ಜೋರಾದ ಚಪ್ಪಾಳೆ ಕೊಡೋದು ಬೇಡವಾ? ವೆರಿ ನೈಸ್, ಥ್ಯಾಂಕ್ ಯು. ಸೊ ಕಾರ್ಯಕ್ರಮ ಮುಂದುವರಿಸ್ತೀವಿ. ಇನ್ನೊಂದು ಪ್ಯಾಟ್ರಿಯಾಟಿಕ್ ಸಾಂಗ್, ತುಂಬ ಒಳ್ಳೆಯ ಒಂದು ಹಾಡು. ಈ ಹಾಡು ಎಲ್ರಿಗೂ ಇಷ್ಟ ಆಗ್ಬೋದು. ಈ ಹಾಡು ತುಂಬ ಟ್ರೆಂಡಿಂಗ್ ಆಗಿತ್ತು. ಯಾಕೆಂದರೆ ಒಂದು ಅದ್ರ ಬಗ್ಗೆ ಒಂದು ಜೋರಾಗಿ ಒಂದು ಟ್ರೆಂಡ್ ಮಾಡಿದ್ರು ಆ ಟೈಮಲ್ಲಿ, ಹಿಂಗಿಂಗೆ ಆದಂಥ ಸಾಂಗ್ ಅಂತ. ನಾನು ಹಾಡುವಾಗ ನಿಮ್ಗೆ ಗೊತ್ತಾಗ್ಬೋದು ಕೆಲವರಿಗೆ ಯಾವ ಹಾಡು ಯಾವ ಕಾರಣಕ್ಕೆ ಅದು ಟ್ರೆಂಡಿಂಗ್ ಆಗಿತ್ತು ಅಂತ. ಓಕೆ, ರೆಡಿ? ಚಪ್ಪಾಳೆ ಬರಲಿ ಹಂಗಾದ್ರೆ. ಎಲ್ಲರೂ ಓಡಿ ಚಪ್ಪಾಳೆ ಕಾವ ಮೇರಾ ಮುಲ್ಕ್ ಮೇರಾ ದೇಶ ಮೇರಾ ಐ ವತನ್ ಶಾಂತಿ ಕಾ ಉನ್ನತಿ ಕಾ ಪ್ಯಾರ ಕಾ ಚಮನ್ ಮೇರಾ ಮುಲ್ಕ್ ಮೇರಾ ದೇಶ ಮೇರಾ ಐ ವತನ್
ಶಾಂತಿ ಕಾ ಉನ್ನತಿ ಕಾ ಪ್ಯಾರ ಕಾ ಚಮನ್ ಇಸ್ಕೆ ವಾಸ್ತೆ ನಿಸಾರ ಹೈ ಮೇರಾ ಮನ್ ಮೇರಾ ಮನ್ ಐ ವತನ್ ಐ ವತನ್ ಐ ವತನ್ ವತನ್ ಐ ವತನ್ ಐ ವತನ್ ಜಾನಿಬ 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 ತಮಾಮ್ ಮೇರಾ ಮುಲ್ಕ್ ಮೇರಾ ದೇಶ ಮೇರಾ ಐ ವತನ್ ಶಾಂತಿ ಕಾ ಉನ್ನತಿ ಕಾ ಪ್ಯಾರ ಕಾ ಚಮನ್ ನನ್ನ ಜೊತೆ ನೀವು ಕೂಡ ಹಾಡಬೇಕು ಓಕೆ ಗೊತ್ತಲ್ಲ ಈ ಹಾಡು ತಮಾಮ್ ಚಪಳದಲ್ಲಿ ಹೆಂಗಿನ ಕಮಾಮ್ ನಹೀ ಸಿಖಾಯ ಹಮಕೋ ಜೀನೆ ಕಾ ಚಲನ್ ಜೀನೆ ಕಾ ಚಲನ್ ಇಸ್ಕೆ ವಾಸ್ತೆ ನಿಸಾರ ಹೈ ಮೇರಾ ತನ್ ಮೇರಾ ಮನ್ ಕಮ್ ಆನ್ ರೆಡಿ ಐ ವತನ್ ಜಾನಿ ಮನ್ ಕಮ್ ಆನ್ ರೆಡಿ ಮೇರಾ ಮುಲ್ಕ್ ಮೇರಾ ಐ ವತನ್ ಕಮ್ ಆನ್ ಶಾಂತಿ ವೆರಿ ನೈಸ್ ಲವ್ಲಿ ಸೂಪರ್ ಕಮ್ ಆನ್ ಮಾರ್ಚ್ ಫಾಸ್ಟ್ ಗೊತ್ತಾ ನಂಗೆ ಬಂತಿ ಬರ್ತಿ ಅಲ್ಲ ಎಸ್ ಅಪ್ನೆ ಇಸ್ ಚಮನ್ ಕೋ ಸ್ವರ್ಗ ಹಮ್ ಬನಾಯೆಂಗೆ ಕೋನಾ ಕೋನಾ ಅಪ್ನೆ ದೇಶ ಕೋ ಸಜಾಯೆಂಗೆ ಜಶ್ನ ಹೋಗಾ ಜಿಂದಗಿ ಕಾ ಹೋಂಗೆ ಸಬ್ ಮಗನ್ ಹೋಂಗೆ ಸಬ್ ಮಗನ್ ಇಸ್ಕೆ ವಾಸ್ತೆ ನಿಸಾರ ಹೈ ಮೇರಾ ತನ್ ಮೇರಾ ಮನ್ ಕಮ್ ಆನ್ ರೆಡಿ ಐ ವತನ್ ಜಾನೆ ಮನ್ ರೆಡಿ ಟು ಸಿಂಗ್ ವಿತ್ ಮೀ ಮೇರಾ ಮುಲ್ಕ್ ಮೇರಾ ದೇಶ ಶಾಂತಿ ಕಾ ಉನ್ನತಿ ಕಾ ಮೇರಾ ಮುಲ್ಕ್ ಮೇರಾ ದೇಶ ಮೇರಾ ಹೈ ವತನ್ ಶಾಂತಿ ಕಾ ಉನ್ನತಿ ಕಾ ಪ್ಯಾರ ಕಾ ಚಮನ್ ಇಸ್ಕೆ ವಾಸ್ತೆ ನಿಸಾರ ಹೈ ಐ ವತನ್ ಐ ವತನ್ ಐ ವತನ್ ರೆಡಿ ಐ ವತನ್ ಐ ವತನ್ ಐ ವತನ್ ಜಾನೆ ಮನ್ ಜಾನೆ ಮನ್ ಜಾನೆ ಮನ್ ರೆಡಿ ಚಪಲ್ ವೆರಿ ನೈಸ್ ಥ್ಯಾಂಕ್ ಯು ಸೋ ಮಚ್ ಶೇ ತುಂಬ ಧನ್ಯರು ಆ್ಯಕ್ಚುಲಿ ನೀವೆಲ್ಲ ಇನ್ನೂ ಕೂಡ ಸ್ಟೂಡೆಂಟ್ ಲೈಫಲ್ಲಿ ಇದ್ದೀರಾ ಸ್ಟೂಡೆಂಟ್ ಲೈಫ್ ಅಂತೂ ಅದ್ಭುತ ಲೈಫ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಲ್ಲ ಅದು ಸ್ಟೂಡೆಂಟ್ ಲೈಫ್ ಮಾತ್ರ ನೀವು ಅಂದ್ಕೊಂಡಿರ್ಬೋದು ಯಾಕಪ್ಪ ಈ ಕಾಲೇಜು ಯಾಕಪ್ಪ ಈ ಸ್ಕೂಲ್ ಅಂತ ಬಟ್ ಏನು ಗೊತ್ತಾ ಇಲ್ಲಿ ಸಿಗುವಂಥ ಈ ಒಂದು ಫೆಸಿಲಿಟಿ ನಿಮಗೆ ಆಫ್ಟರ್ ಕಾಲೇಜ್ ಸಿಗೋದೇ ಇಲ್ಲ ನೀವೇ ಕಷ್ಟ ಬರಬೇಕು ನಿಮ್ಮ ಮನೆಗೋಸ್ಕರ ಮನೆಯಲ್ಲಿ ತಂದೆ ತಾಯಿ ಕಿರಿಕಿರಿ
ಮದುವೆ ಆದರೆ ಹೆಂಡತಿ ಕಿರಿಕಿರಿ, ಗಂಡನ ಕಿರಿಕಿರಿ ಎಲ್ಲನೂ ಕೇಳಬೇಕು. ಮಕ್ಕಳಾದರೆ ಅವ್ರದ್ದು ಕಿರಿಕಿರಿ, ರಾತ್ರಿ ಮಲ್ಗೋಕ್ಕೂ ಬಿಡಲ್ಲ, ಮಕ್ಕಳು ಅಳ್ತಾ ಇರ್ತವೆ ಅಲ್ವಾ. ಸೊ ಇದೆಲ್ಲ ನಾವು ಅನುಭವಿಸ್ಬೇಕು. ಸೊ ಈ ಗೋಲ್ಡನ್ ಲೈಫ್ ಒಂದು ಒಳ್ಳೆ ಅಪಾರ್ಚುನಿಟಿ ದೇವರು ಇವಾಗ ನಿಮ್ಗೆ ಕೊಟ್ಟಿದ್ದಾರೆ. ಅಪಾರ್ಚುನಿಟಿ ನಿಮ್ಮ ತಂದೆ ತಾಯಿ ಕಿರಿಕಿರಿ, ನಿಮ್ಮ ಹೆಂಡತಿ ಕಿರಿಕಿರಿ, ಗಂಡನ ಕಿರಿಕಿರಿ, ಮಕ್ಕಳ ಕಿರಿಕಿರಿ, ಇದು ಯಾವುದು ಬರಬಾರ್ದಂದ್ರೆ ನೀವೊಂದು ಒಳ್ಳೆ ಜಾಬ್ ಹುಡ್ಕೋಬೇಕಲ್ವಾ. ತಿಂಗಳಿಗೆ 1 ಲಕ್ಷ 1.5 ಲಕ್ಷನ ಕೈಯಲ್ಲಿ ಬಂದರೆ ಯಾರು ಕಿರಿಕಿರಿನೂ ಇರಲ್ಲ. ಹಾಂ, ನಿಂದೆಷ್ಟಮ್ಮ ತಗೋ, ನಿಂದೆಷ್ಟಮ್ಮ ತಗೋ, ಮಗಂದೆಷ್ಟು ಕೊಟ್ಟಿ ಬೆಟ್ ಸಾ ಅಲ್ವಾ. ಆರಾಮಾಗಿ ಲೈಫ್ ತಗೊಳ್ತಾ ಇರ್ಬೋದು. ಆಮೇಲೆ ರಿಟೈರ್ಡ್ ಆದ ತಕ್ಷಣ ಕೂತ್ಕೊಂಡು ಪೆನ್ಷನ್ ಎಣಿಸ್ತಾ ಇರ್ಬೋದು ಅಲ್ವಾ. ಸೊ ಎನಿವೇಸ್, ದೇವರು ನಿಮಗೆ ಒಂದು ಒಳ್ಳೆ ಫ್ಯೂಚರ್ ಕೊಡಲಿ. ನಾವು ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಇಲ್ಲಿ ಕಲಿಯುವಂಥ ಎಲ್ಲ ಸ್ಟೂಡೆಂಟ್ಸು 100 ಅಲ್ಲಿ 100 ಮಾರ್ಕ್ ಬರಲಿ ಅಲ್ವಾ. ಓಕೆ, ಥ್ಯಾಂಕ್ ಯು. ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ. ಇನ್ನೊಂದು ಒಂದು ಒಳ್ಳೆ ಸಾಂಗ್, ಒಳ್ಳೆ ಹಾಡು ಹಾಡುವಂಥ ಕಲಾವಿದೆ ಸೌಮ್ಯ ಭಟ್ ಫ್ರಮ್ ಕಟೀಲ್. ಒಂದು ಜೋರಾದ ಚಪ್ಪಾಳೆ ಬರಲಿ ಅವರಿಗೆ. ಕಮ ಆನ್, ಥ್ಯಾಂಕ್ ಯು. ಲಬ್ಬೆ ಆತಿ ಹೈ ದುಆ ಬನ್ ಕೆ ತಮನ್ನಾ ಮೇರಿ ಜಿಂದಗಿ ಶಮ್ಮಾ ಕಿ ಸೂರತ್ ಹೋ ಖುದಾಯಾ ಮೇರಿ. ಲಬ್ಬೆ ಆತಿ ಹೈ ದುಆ ಜೊತೆ ನೀವೆಲ್ಲರೂ ಹಾಡಬೇಕು. ರೆಡಿನಾ? ಸೂಪರ್ ಸಾಂಗ್ ನಿಮಗೋಸ್ಕರ. ಕಮ್ ಆನ್ ವಿತ್ ದಿ ಕ್ಲಾಪ್ ಎವ್ರಿಬಾಡಿ. ಏ ವತನ್ ವತನ್ ಮೇರೇ ಆಬಾದ್ ರಹೇ ತೂ, ಕಮ್ ಆನ್. ಭಾರತ್ ಮಾತಾ ಕಿ.
ಓಕೆ, ಸಮಯದ ಅಭಾವ ತುಂಬಾ ಇದೆ, ಸೊ ಕಾರ್ಯಕ್ರಮ ಇನ್ನು ಸ್ಪೀಡ್ ಆಗಿ ತಗೊಂಡು ಹೋಗ್ತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಸಖತ್ ಆಗಿರೋಂಥ ಹಾಡು, ಇನ್ನೊಂದು ಪ್ಯಾಟ್ರಿಯಾಟಿಕ್ ಸಾಂಗ್, ಓಕೆ, ದೇಶಭಕ್ತಿಗೆ ಹಾಡುವಂಥ ಪ್ರಯತ್ನದಲ್ಲಿ ಪರ್ಜನ್ಯ. ಒಂದು ಜೋರ ಚಪಾಳೆ ಬರಲಿ ಎಲ್ರು. ಥ್ಯಾಂಕ್ ಯು. ಫಿಲ್ಮ್ ಸಾಂಗ್ ಕೂಡ ಹಾಡೋಣಲ್ಲ, ಏನಂತೀರಿ? ಎಷ್ಟು ಜೋರಾಗಿ ಬರ್ತಾ ಇದೆ ನೋಡಿ ಸರ್ ವಾಯ್ಸು. ಸರ್, ನಿಮ್ಮ ಸರ್ಗಳೆಲ್ಲ ನಮ್ಮನ್ನು ದೊಡ್ಡ ಕಣ್ಣು ಮಾಡಿ ನೋಡ್ತಾ ಇದ್ದಾರೆ, ಏನು ಇವರು ಸ್ವಾತಂತ್ರ್ಯ ದಿನಾಚರಣೆ ದಿವಸ ಫಿಲ್ಮ್ ಸಾಂಗ್ ಎಲ್ಲ ಹಾಡ್ಬಿಟ್ರೆ ಹೇಗೆ ಅಂತ. ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಆವಾಗಲೇ ನಾವು, ಸ್ವಲ್ಪ ಮಕ್ಕಳಿಗೆ ಇವತ್ತು ಎಂಟರ್ಟೈನ್ಮೆಂಟ್ ಇರಲಿ ಅಂತ. ಸೊ ಅದಕ್ಕೋಸ್ಕರ ಕೆಲವೊಂದಷ್ಟು ಗೀತೆಗಳನ್ನು ಹಾಡ್ತೇವೆ. ರೆಡಿನಾ? ಎಸ್. ಬತ್ತ ತೊಡು ಕೈಗೆ ಬಣಿ ಮುಳ್ಳಟ್ಟಿತ ಮದಿಗೋದಣ್ಣ ಬರಲಿಲ್ಲ, ಮದಿಗೋದಣ್ಣ ಬರಲಿಲ್ಲ, ಬಸರೂರ ಹೂವ ಕಂಡಣ್ಣ ತೆಗೆದೀಡ.
ಸೊಪ್ಪಿದೆ ಬೇಗ. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೇವಾಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸೋ ಛಾಯೆ ಮಂದಹಾಸ ಅಹನಲು ಮೇಯ ಶ್ರಾವಣ ಮಾಸ ಮುದ್ದಾದ ಮಾಯಾಂಗೆ ಕಡೆಯಿಂದ ನಿಮಗೆ ಸೂಪರ್ ಎಷ್ಟು ಚೆನ್ನಾಗಿ ಹಾಡ್ತೀರಿ ಗೊತ್ತಾ ನೀವು 100 ಔಟ್ ಆಫ್ 100 ಸತ್ಯ ಹೇಳ್ತೀನಿ ವೆರಿ ನೈಸ್ ಸೂಪರ್ ಸಖತ್ತಾಗಿ ಹಾಡಿದ್ರಿ ನೀವು ಸೂಪರ್ ನೀವೆಲ್ಲರೂ ಸಖತ್ತಾಗಿ ಹಾಡ್ತೀರಾ ಮತ್ತೆ ನಮ್ಮನ್ನ ಯಾಕೆ ಕರೆದಿದ್ದು ಒಂದು ಜೋರ ಚಪ್ಪಾಳ ಬರಲಿ ನಿಮಗೋಸ್ಕರ ನೀವು ಚಪ್ಪಾಳ ತಾಡಬೇಕು ಥ್ಯಾಂಕ್ ಯು ಸೊ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ ನಮ್ಮ ಜೊತೆಗೆ ಇನ್ನೊಬ್ಬ ಅದ್ಭುತ ಕಲಾವಿದರಿದ್ದಾರೆ ಮಿಸ್ಟರ್ ರೋಹಿತ್ ಮಲ್ಪೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಪ್ರೀತಿಯಿಂದ ಕರೆದವರು ಸೊ ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ ತಮಗೋಸ್ಕರ ಒಂದು ಅದ್ಭುತ ಗೀತೆಯನ್ನು ಈ ಒಂದು ವೇದಿಕೆಯಲ್ಲಿ ಇವಾಗ ಹಾಡಲಿದ್ದಾರೆ ಥ್ಯಾಂಕ್ ಯು ಸರ್ ರೋಹಿತ್ ಮಲ್ಪೆ ಸರ್ ಅಂದರೆ ಒಬ್ಬ ಅದ್ಭುತ ಕಲಾವಿದ
ಸಾವಿರಾರು ವೇದಿಕೆಯಲ್ಲಿ ತಮ್ಮ ಕಲಾ ಪ್ರದರ್ಶನವನ್ನು ನೀಡಿದಂಥ ಒಂದು ಗಾಯಕ. ಹಾಗೆಯೇ ಅವರು ಕೀಬೋರ್ಡ್ ವಾದಕರಾಗಿದ್ದಾರೆ. ಸೊ ಒಬ್ಬ ಕೀಬೋರ್ಡ್ ಗುರುಗಳಾಗಿ ಕೂಡ ಇದ್ದಾರೆ ಅವರು. ಯಾರಿಗಾದರೂ ಕಲಿಬೇಕಂದರೆ ಇವರೇ ಅಲ್ಲ, ಇವರ ಸಂಸ್ಥೆಯಲ್ಲೇ ವರ್ಕ್ ಮಾಡೋದು. ಒಟ್ಟಿಗೆ ನಮ್ಮ ಮಾಸ್ಟರ್, ಹೌದು ಮಾಸ್ಟರ್ ಆರ್ಟ್ಸಲ್ಲಿ ಅವರು ಕೂಡ ಒಬ್ಬ ಕಲಾವಿದರಾಗಿ ಗುರುಗಳಾಗಿದ್ದಾರೆ. ಸೊ ನಿಮ್ಗೆ ಯಾವತ್ತಾದರೂ ಇವ್ರ ಜೊತೆಗೆ ಏನಾದರೂ ಒಂದು ವಿದ್ಯೆಯನ್ನು ಕಲಿಬೇಕಾದ್ರೆ ದಯವಿಟ್ಟು ಅವರ ಮಾಸ್ಟರ್ ಆರ್ಟ್ಸ್ಗೆ ಹೋಗ್ಬೋದು. ಓಕೆ, ಆರ್ ಯು ರೆಡಿ ಗಾಯ್ಸ್? ಜೋರ ಚಪ್ಪಾಳೆ ಬರಲಿ ಹಂಗಾದ್ರೆ. ಥ್ಯಾಂಕ್ ಯು. ಹಾಡು ಬಂದು ನಮ್ಮ ದೇಶದ ಬಗ್ಗೆ ಇರುವಂಥ ಒಂದು ಹಾಡು, ಈ ದೇಶ ಚಂದ ಅಲ್ವಾ? ನಮ್ಮ ಭಾರತ ಯಾವತ್ತಿಗೂ ಚಂದನೇ ಅಲ್ವಾ? ಎಸ್. ಆ ದೇಶದ ಬಗ್ಗೆ ಒಂದು ಅದ್ಭುತವಾದಂಥ ಗೀತೆಯನ್ನು ಎಲ್ಲರೂ ಕೇಳಿ. ದೇಶ ಚೆನ್ನ, ಈ ಮಣ್ಣು ಚಿನ್ನ, ಎಲ್ಲೂ ನಾ ಕಾಣೆನಲ್ಲ. ಇಂಥ ಅಂದ ಇಂಥ ಚಂದ ನಮ್ಮ ನಾಡಿಗೆ ಸಾಟಿ ಇಲ್ಲ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ನಮ್ಮಾಸೆ ಕೈಗೂಡೋ ವರದಾನ ತಂದು. ಕರ್ನಾಟಕಾವೇರಿ ತಾಯಾಗಿ ಬಂದು ನಮ್ಮಾಸೆ ಕೈಗೂಡೋ ವರದಾನ ತಂದು. ಹಸಿ ಹಸಿರಲ್ಲಿ ಹನಿ ಹನಿಯಲ್ಲಿ, ಹಸಿ ಹಸಿರಲ್ಲಿ ಹನಿ ಹನಿಯಲ್ಲಿ ಆನಂದ ತಂದೇನು ಎಂದು ಎಂದು ಏನೇ ನಾನೇ ಧನ್ಯ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಆಹಾ ಲಲ. ಸಂತೋಷ ಕಂಡೇನು ಎಂದು ಎಂದು ಅದೇ ನನ್ನ ಪುಣ್ಯ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಎಲ್ಲೂ ನಾ ಕಾಣೆನಲ್ಲ. ಇಂಥ ಅಂದ ಇಂಥ ಚಂದ ನಮ್ಮ ನಾಡಿಗೆ ಸಾಕಿ ಇಲ್ಲ. ಈ ದೇಶ ಚೆನ್ನ, ಈ ಮಣ್ಣು ಚಿನ್ನ, ಥ್ಯಾಂಕ್ ಯು ಸೋ ಮಚ್. ಚಪ್ಪಾಳೆ ಹೀಗೆ ಬರ್ತಾ ಇರಲಿ. ಇದೊಂದು ಸುಂದರವಾದ ಹಾಡು ಪರ್ಜನ್ಯ ಕಡೆಯಿಂದ. ಜೋರ ಚಪ್ಪಾಳೆ ಬರಲಿ. ಪ್ರತಿಯೊಂದು ಆರ್ಟಿಸ್ಟ್ ಬರ್ತಾ ಇರುವಾಗ ಚಪ್ಪಾಳೆ ಬರ್ತಾ ಇರಲಿ. ಓಕೆ,
ಕಾಲೇಜ್ ಮುಗಿಬೇಕು, ಬರ್ಬೇಕಾದ್ರೆ ವೈಟ್ ಮಾಡಿ, ಬರ್ತಾಳೆ ಬರ್ತಾಳೆ. ಹಾಡುವವರಂತೂ ತುಂಬಾ ದೊಡ್ಡವರು, ಇಲ್ಲಿರುವವ್ರಿಗಿಂತ ತುಂಬಾ ದೊಡ್ಡವರು ಇವರೇ ಇರೋದು ಇವಾಗ. ಜೋರ ಚಪ್ಪಾಳೆ ಬರಲಿ ನಮ್ಮ ಅಶ್ವಿನ್ಗೆ. ಕಮ್ ಆನ್. ಇವರ ಹೆಸರು ಅಶ್ಮಿತ್ ಏಜೆ. ಇವರು ದಿನಾಂಕ 22/3/2013 ಮಂಗಳೂರಲ್ಲಿ ಜನಿಸಿರ್ತಾರೆ. ಇವರ ತಂದೆ ಜಯರಾಮ್ ಎ ಮಂಗಳೂರಿನ ನ್ಯಾಯವಾದಿಗಳು, ತಾಯಿ ಶ್ರೀಮತಿ ರೇವತಿ ಜಯರಾಮ್, ಅವರು ಸಹ ಈ ಸಂದರ್ಭ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಕ್ರಿಯೇಟಿವ್ ಫೌಂಡೇಶನ್ ಪರವಾಗಿ ನಾನು ಮಗದೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇವನ ಅದ್ಭುತ ಕಲೆಗೆ
ಹೇಳಲಿಕ್ಕೆ ಹೋದರೆ ಒಂದು 10 ನಿಮಿಷ ನಾನು ಹೇಳಬೇಕಾಗತ್ತೆ. ಸೊ ಆದರೂ ಸಹ ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಇರ್ತೇನೆ. ಇಲ್ಲಿ ನಡೆಸಿದ ಪುರಂದರದಾಸ್ ಕೀರ್ತನೆ ಸ್ಪರ್ಧೆಯಲ್ಲಿ ಪ್ರಥಮ, ಸ್ಕೌಟ್ಸ್ ಗೈಡಲ್ಲಿ ದೇಶಭಕ್ತಿ ಗೀತೆಯಲ್ಲಿ ಪ್ರಥಮ, ಹಾಗೆ ಅನೇಕ ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ಉತ್ತಮ ಪ್ರಶಸ್ತಿಯನ್ನು ಗೆಲ್ಲಿಸಿಕೊಂಡಿರುತ್ತಾರೆ. ಹಾಗೆ ಇವರು ವಾಯ್ಸ್ ಆಫ್ ಜಿಯಾ ವಯಸ್ಸಿನ ಮಿತಿರದ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾರೆ. ಚಾಣಕ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್ ಹೆಬ್ರಿ ಇವರು ನಡೆಸಿದ ವಯೋಮಿತಿ ಇರದ ಕೇರೋಕೆ ಗಾಯನ ಸ್ಪರ್ಧೆಯಲ್ಲಿ ವಾಯ್ಸ್ ಆಫ್ ಚಾಣಕ್ಯ ಅವಾರ್ಡನ್ನು ಹೊಂದಿರುತ್ತಾರೆ. ಹಾಗೆ ಆಕಾಶವಾಣಿ ಮಂಗಳೂರು ಮತ್ತು ಧ್ವನಿ ಮೀಡಿಯಾ ಮಂಜೇಶ್ವರ ಇವರಲ್ಲಿ ಸಂದರ್ಶನವನ್ನು ನೀಡಿರುತ್ತಾರೆ. ಹಾಗೆ ಡಿ ಜೆ ವರ್ಲ್ಡ್ ಟಿ ವಿಯವರು ನಡೆಸಿದಂಥ ಸಂಗೀತ ತಾರೆ ಸೆಷನ್ 2 ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸೆಮಿಫೈನಲ್ ಪ್ರವೇಶಿಸಿ ಅತ್ಯಂತ ಕಿರಿಯ ವಯಸ್ಸಿನ ಸ್ಪರ್ಧೆ ಎಂಬಂಥ ಹೆಗ್ಗಳಿಕೆಯನ್ನು ಗಳಿಸುತ್ತಾರೆ. ಹಾಗೆ ನಮ್ಮ ಕೂಡ್ಲ ಟಿ ವಿ ಚಾನಲಲ್ಲಿ ಸ್ಪಂದನ ಟಿ ವಿ ಮಂಗಳೂರು ಇವರು ಉಡುಪಿಯ ಚಾನಲ್ 9 ಮೊದಲಾದವುಗಳಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನೀಡಿರುತ್ತಾರೆ. ಅದರ ಜೊತೆಗೆ ಮೂಡುಬಿದ್ರೆ ಸೀರ್ಥಾಡಿ ಭುವನಜ್ಯೋತಿ ರೆಸಿಡೆನ್ಸಿಯಲ್ ಸ್ಕೂಲ್ 2023-24 ಸಾಲಿನ ECA ಉದ್ಘಾಟನಾ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸುತ್ತಾರೆ. ಇವರು ಚಿತ್ರ ಬಿಡಿಸುವುದು, ಮುಖವರ್ಣಿಕೆ, ತಬಲ, ಚಂಡೆ, ಕೀಬೋರ್ಡ್, ಗಿಟಾರ್ ಮುಂತಾದಂತಹ ವಾದ್ಯಗಳನ್ನು ನುಡಿಸಲಿ ಪ್ರವೀಣರು. ಪ್ರಸ್ತುತ ಇವರು ಮಂಗಳೂರಿನ ಸಂತ ಅಲೋಸಿಯಸ್ ಗೋಜಾಕ್ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಕಲಿಯುತ್ತಿದ್ದಾರೆ. ಈ ಸಣ್ಣ ಪ್ರಾಯದಲ್ಲಿ ಸಂಗೀತ ಕ್ಷೇತ್ರದ ಅದ್ಭುತ ಸಾಧನೆಯನ್ನು ಮಾಡಿ ಇವರಿಗೆ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ನಮ್ಮೆಲ್ಲರ ಆಶೋದಯ ಇರಲಿ ಅಂತ ಈ ಕ್ರಿಯೇಟಿವ್ ಸಂವಿಧಾನದ ದೇಶಭಕ್ತಿ ಗೀತೆ ಮತ್ತು ಗೀತ ಗಾಯನ ಸ್ಪರ್ಧೆಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಿದ್ದಾರೆ. ಮತ್ತೊಮ್ಮೆ ಚಪ್ಪಳಿಯೊಂದಿಗೆ
ಚಪ್ಪಾಳೆ ಹೆಂಗಿತ್ತು ಹಾಡು? ಸೂಪರ್ ಅಲ್ಲ. ಈ ವಯಸ್ಸಿಗೆ ಮೇರೆ ಸಪ್ನೋ ಕಿರಾನಿ ಬರ್ಪಾಲ್ ಬರ್ಪಾಲ್ ಅದೇ. ಎಸ್, ಪ್ರೋಗ್ರಾಮ್ ಕಂಟಿನ್ಯೂ ಮಾಡ್ತೀವಿ. ತುಂಬಾ ಹಾಡುಗಳಿವೆ ಹಾಡುವಂಥದ್ದು. ಓಕೆ, ಒಂದು ಹಿಂದಿ ಹಾಡಿಗೆ ಹೋಗುವ. ಅರಿಜಿತ್ ಸಿಂಗ್ ಅಂದರೆ ಎಷ್ಟು ಜನಕ್ಕೆ ಇಷ್ಟ? ನೀವು ಹಾಡ್ತೀರಲ್ಲ ಸುಲಭ ಡೆಲ್ಲಿ ಕೊಡಿ. Yeah.
ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಪ್ರೋಗ್ರಾಮನ್ನು ಕಂಟಿನ್ಯೂ ಮಾಡ್ತೀವಿ. ಟೈಮ್ ಇಲ್ಲ, ಇವಾಗ ಮತ್ತೊಂದು ಸೂಪರ್ ಆಗಿರೋ ಹಾಡನ್ನು ಹಾಡೋಕ್ಕೋಸ್ಕರ ಇವತ್ತು ವೇದಿಕೆ ಬರ್ತಿದ್ದಾರೆ ಸೌಮ್ಯ ಭಟ್ ಫ್ರಮ್ ಕಟೀಲ್. ಥ್ಯಾಂಕ್ ಯು. ಸಾಕಾಯ್ತಾ ಹಾಡಿ? ಟಯರ್ಡ್ ಆಯ್ತಾ? ನಮಗೆ ಟಯರ್ಡ್ ಆಯಿತು ನೀವು ಹಾಡೋದನ್ನು ಕೇಳಿ, ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ದೀರಿ. ಓಕೆ, ಮುಂದಿನ ಗೀತೆ ಶಿಶುನಾಳ ಶರೀಫ್ ಅವರ ಬಹಳ ಸುಂದರವಾದ ಜೀವನದ ಸಾರವನ್ನು ಸಾರುವಂತಹ ಗೀತೆ, ಬಹಳ ಅದ್ಭುತ ಗೀತೆ, ಬಹಳಷ್ಟು ಒಳಾರ್ಥಗಳನ್ನು ತುಂಬಿರುವಂತಹ ಒಂದು ಗೀತೆಯನ್ನು ಹಾಡಲಿಕ್ಕಿದ್ದೇನೆ. ಬಟ್ ನಿಮಗೆ ಹೇಗೆ ಬೇಕೋ ಆ ರೀತಿ ಇದೆ ಈ ಹಾಡು. ಸ್ವಲ್ಪ ಅದನ್ನು ಈಗಿನ ಟ್ರೆಂಡಲ್ಲಿ ಹೇಗಿದೆ, ಮಕ್ಕಳಿಗೆ ಯಾವುದು ಇಷ್ಟ ಆಗುತ್ತೆ ಆ ಥರ ಮ್ಯೂಸಿಕಲ್ಲಿದೆ ಅದು. ಸೊ ನಿಮಗಾಗಿ ಈ ಹಾಡನ್ನು ಹಾಡ್ತಾ ಇದ್ದೇನೆ, ರೆಡಿ ಮಾಡಿಕೊಂಡು. ಚಪ್ಪಾಳೆ ಇಲ್ವಾ ನನಗೆ? ಓಕೆ. ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ, ಕೊಡಗನ ಕೋಳಿ ನುಂಗಿತ, ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ. ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದಪ್ಪ ತಳ ಮದ್ದಳೆ ನುಂಗಿತ ತಂಗಿ ಕೊಡಗನ ಕೋಳಿ ನುಂಗಿತ, ಕೊಡಗನ ಕೋಳಿ ನುಂಗಿತ, ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ. ಚಪ್ಪಾಳೆ ಬೇಕು, ಕಮ್ ಆನ್, ಥ್ರೂ ಔಟ್ ದಿ ಸಾಂಗ್ ಎಲ್ಲರೂ ಹಿಂದ್ಗಡೆಯವರು. ಹಗ್ಗ ಮಗವ ನುಂಗಿ ಮಗ್ಗವ ಲಾಳಿ ನುಂಗಿ, ಹಗ್ಗ ಮಗವ ನುಂಗಿ ಮಗ್ಗವ ಲಾಳಿ ನುಂಗಿ, ಮಗ್ಗದಲ್ಲಿರುವ ಅಣ್ಣ ನನ್ನೆ ಮಣಿಯು ನುಂಗಿತ ತಂಗಿ ಕೊಡಗನ ಕೋಳಿ ನುಂಗಿತ, ಕೊಡಗನ ಕೋಳಿ ನುಂಗಿತ, ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ. ಒಳ್ಳುವನಗೆಯ ನುಂಗಿ ಕಲ್ಲು ಗುಟಾವ ನುಂಗಿ, ಒಳ್ಳುವನಗೆಯ ನುಂಗಿ ಕಲ್ಲು ಗುಟಾವ ನುಂಗಿ, ಮೆಲ್ಲಲು ಬಂದ ಮುದುಗಿಯನ್ನೆನಲ್ಲು ನುಂಗಿತ ತಂಗಿ ಕೊಡಗನ ಕೋಳಿ ನುಂಗಿತ, ನೋಡವ ತಂಗಿ ಕೊಡಗನ ಕೋಳಿ ನುಂಗಿತ. ಕವಿಯನ್ನು ನುಂಗಿ ಕವಿಯು ಇರುವೆಯ ನುಂಗಿ, ಗೋವಿಂದ ಗುರುವಿನ ಪಾದ ನನ್ನನ್ನು ನುಂಗಿತ ತಂಗಿ. ಆ ಕಡೆ ತುಂಬಾ ಪವರ್ ಇದೆ ಹುಡುಗಿರೇನ, ಹಡೆ ಕೊಡಗನ ಕೋಳಿ ನುಂಗಿತ, ನೋಡವ್ವ ತಂಗಿ ನೀವು ಮಾಡಬಾರ್ದು ಇಲ್ಲಾಂದ್ರೆ ಅವ್ರ ಪವರ್ ಅವ್ರಿಗೆ ಹೋಗುತ್ತೆ ನಿಮ್ದು. ಓಕೆ, ಈ ಕಡೆ ಒಂದ್ಸತಿ, ಈ ಕಡೆ ಒಂದ್ಸತಿ ಆಡ್ಬೇಕು, ರೆಡಿನ? ಕೊಡಗನ ಕೋಳಿ ನುಂಗಿತ, ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ, ನೋಡವ್ವ ತಂಗಿ, ಹೇಗೆ ಒಟ್ಟಿಗೆ, ಕೊಡಗನ ಕೋಳಿ ನುಂಗಿತ, ನೋಡವ್ವ ತಂಗಿ, ನೋಡವ್ವ ತಂಗಿ, ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ. ಸೂಪರ್, ಥ್ಯಾಂಕ್ ಯು, ನೀವೆಲ್ಲರೂ ಚೆನ್ನಾಗಿ ಹಾಡಿದ್ರಿ. ಓಕೆ, ಆವಾಗ ಹಿಂದಿಯಲ್ಲಿ ಒಂದು ಸಾಂಗ್ ಕೇಳಿದ್ರಿ ನೀವು, ಮೇರೆ ಸಪನೋಗಿ ರಾಣಿಗೆ ಬಾಯಾಗಿತ್ತು. ಇವಾಗ ಇನ್ನೊಂದು ಸಾಂಗ್ ಬರ್ತಾ ಇದೆ, ಯಾರ ನೀನು ಕಮಲದ ಹೂವೆ. ಆ ಹಾಡುವಂಥ ಒಂದು ಪ್ರಯತ್ನ ನಮ್ಮ ಅಶ್ವಿನ್ ಅವ್ರು ಮಾಡ್ತಾರೆ. ಓಕೆ,
ಯಾರ ನೀನು? ಕಮಲದ ಹೂವೆ. ಓಕೆ, ಕಮ್ ಆನ್ ಅಶ್ವಿನ್, ರೆಡಿ ಫಾರ್ ದ ಸಾಂಗ್. ಒಂದು ಜೋರ ಚಪ್ಪಾಳೆ ಬರ್ರಿ, ಕಮ್ ಆನ್. ಅವ್ರು ಆಡ್ತಾರ ಅದೇ ಥರ ಆಡ್ಬೇಕಾಯ್ತಾ? ಯಾರ ನೀನು? ಕಮಲದ ಹೂವೆ. Thank you.
ಹೇಳೆವು ಚೆಲುವೆ. ಥ್ಯಾಂಕ್ ಯು. ಬಂದು ಎರಡು ಹಾಡು ಹಾಡ್ದ, ಹಿಂದಿಯಲ್ಲೊಮ್ಮೆ ಕೇಳ್ದ, ಮೇರರೆ ಸೊಪ್ಪು ನುಕ್ಕಿ ರಾಣಿ ಕಬ್ಬು ಆಗಿತ್ತು. ಕನ್ನಡದಲ್ಲಿ ಬಂದು ಕೇಳ್ತಾ ಇದ್ದಾನೆ, ಯಾರು ನೀನು? ರೋಜಾ ಹೂವೆ. ಏನೊಂದು ಕೋಇನ್ಸಿಡೆನ್ಸ್ ಅಲ್ಲ. ಆ್ಯಕ್ಚುಲಿ ವೆರಿ ನೈಸ್, ಒಳ್ಳೆ ಗ್ರೇಟ್ ಫ್ಯೂಚರ್ ಇದೆ ನಮ್ಮ ಅಶ್ವಿನ್ಗೆ. ನಿಮ್ಮೆಲ್ಲರ ಆಶೀರ್ವಾದ ಅವನಿಗೆ ಬೇಕು. ಆಶೀರ್ವಾದನ ಚಪ್ಪಳೆ ಮುಖಾಂತರ ಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಶ್ವಿನ್, ಥ್ಯಾಂಕ್ ಯು ಸೋ ಮಚ್. ಸಖತ್ ಸಿಂಗರ್ ಇದ್ದಾರೆ ನಮ್ಮ ಹತ್ರ ಇಬ್ಬರು ನೋಡಿ, ಮಾಸ್ಟರ್ ಮಾಸ್ಟರ್ ವಾಯ್ಸ್. ಸೊ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ಇನ್ನೊಂದು ಹಾಡು, ನಾವು ಇಷ್ಟೆಲ್ಲ ಹಾಡಾಡ್ದೀವಿ, ನಾವು ದೇಶದ ಬಗ್ಗೆ ಹಾಡಿದ್ವಿ, ನಮ್ಮ ಕನ್ನಡ ನಾಡು ನೋಡಿ, ಇದ್ರ ಬಗ್ಗೆ ಹಾಡಿಲ್ಲ ತಾನೇ? ಅದ್ರ ಬಗ್ಗೆ ಒಂದು ಹಾಡಾದ್ರೆ ಹೆಂಗೆ? ಓಕೆ, ರೆಡಿನಾ? ಎಸ್. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದು ಇದು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದು ಇದು ಚಟಕ ಬಂಡಿ, ವಿಧಿದಾಡ ಸೇರಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಯಾರಾದ್ರೂ ಡಾನ್ಸ್ ಮಾಡೋರಿದೆಯಾ? ಅಲ್ಲೇ ಅದಕ್ಕೆ ಇನ್ಫಾರ್ಮ್ ಮಾಡಿ. ಎಂದಿಗೂ ನಾನು
ಥ್ಯಾಂಕ್ ಯು ಥ್ಯಾಂಕ್ ಯು. ಕಾರ್ಯಕ್ರಮ ಮುಂದುವರಿಸಿವಿ. ಇನ್ನೊಂದು ಸಖತ್ತಾಗಿರುವಂತಹ ಹಾಡು ಹಾಡುವಂತ ಕಲಾವಿದ ಪರ್ಜನ್ಯ, ಒಂದು ಜೋರಾದ ಚಪ್ಪಾಳೆ ತಟ್ಟಿ ನಮ್ಮ ಮಾಸ್ಟರ್ ಪರ್ಜನ್ಯಗೆ. Thank you.
ಹಾಗೆ ತುಂಬಾ ಸಖತ್ತಾಗಿದ್ದಂತ ಹಾಡು, ಭಾವಗೀತೆ ಆ ಭಾವನೆಯಿಂದನೆ ಹಾಡಿದರೆ. ಈಗ ಮತ್ತೊಂದು ಹಾಡು, ಧಮಾಧಮ್ ಮಸ್ತ್ ಕಲಂದರ್. ಎಲ್ಲರೂ ಹಾಡ್ಬೇಕು, ಓಕೆನಾ? ಹಾಡುವಂತ ಪ್ರಯತ್ನದಲ್ಲಿ ಸೌಮ್ಯ ಭಟ್ ಫ್ರಮ್ ಕಟಿ. ಬಟ್ ನನ್ಗಿಂತ ಮುಂಚೆ ಪರ್ಜನ್ಯ ಕಮ್ಮಿ, ಎಷ್ಟು ಚೆನ್ನಾಗಿ ಹಾಡ್ದಲ್ಲ ಇವನು, ಎಷ್ಟು ಚಿಕ್ಕ ಹುಡುಗ, ಬರೀ 7ನೇ ಕ್ಲಾಸ್ ಹುಡುಗ ಇವನು. ಬಟ್ ಅವನ ಪ್ರೌಢಿಮೆ ಸಂಗೀತದಲ್ಲಿ ಹೇಗಿದೆ ಅಂದರೆ ತುಂಬಾ ಇದೆ. ಯಾಕೆಂತಂದರೆ ನಾನು ದೈಜಿವಳ್ ಸಂಗೀತ ತಾರೆ ಬರ್ತಾ ಇತ್ತು, ದೈಜಿವಳ್ಳಲ್ಲಿ ಸಂಗೀತ ತಾರೆ ಅನ್ನುವಂಥ ಒಂದು ರಿಯಾಲಿಟಿ ಶೋ, ಅದರಲ್ಲಿ ಜರ್ಜಿಗೆ ನನ್ನನ್ನು ಕರೆದಿದ್ದರು. ಸೊ ಅದರಲ್ಲಿ ಒಂದು 10 ತಿಂಗಳು ಇವನನ್ನು ನಾನು ನೋಡಿದ್ದೇನೆ, ಪ್ರತಿ ಒಂದು ಹಂತದಲ್ಲಿ ಇವನ ಬೆಳವಣಿಗೆ ನೋಡಿದ್ದೇನೆ. ಬಟ್ ಈ 2 ವರ್ಷ ಆಯ್ತಲ್ಲ ಅದಾಗಿ, ಆ 2 ವರ್ಷದಲ್ಲಿ ಬಹಳಷ್ಟು ತುಂಬಾ ಇಂಪ್ರೂವ್ಮೆಂಟ್ ಈ ಹುಡುಗನಲ್ಲಿ. ನನಗೆ ನೋಡಿ ನನಗೆ ಖುಷಿ ಆಯಿತು, ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾನೆ ಈ ಹುಡುಗ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಹೀಗೆ ನಿಮ್ಮ ಸಾಧನೆ ಇನ್ನಷ್ಟು ಬೆಳೀಲಿ ಅಂತ ಕೇಳ್ಕೊಳ್ತೇನೆ. ವೆರಿ ಗುಡ್, ಆಲ್ ದಿ ಬೆಸ್ಟ್. ಓಕೆ, ಸೂಪರ್ ಆಗಿತ್ತು. ಹಿಂದೂಸ್ತಾನಿ ಕ್ಲಾಸಿಕಲ್ ಸ್ಟೈಲಲ್ಲಿ ಇದೆ ಈ ಹಾಡು ಸ್ವಲ್ಪ. ಸಾರಿ, ಫ್ಲೈಟ್ ಮೋಡಲ್ ಇರಲಿಲ್ಲ. ಪರ್ಜನ್ಯನ ಹಾಡು ಕೇಳಿ ಕೇಳಿ ನಾನು ಓಕೆ. ರಖಿಯೋ ಭಲಾ ಝೋಲೆ ನಾಲಣ, ಓ ಲಾಲ್ ಮೇರಿ ಪತ್ ರಖಿಯೋ ಭಲಾ ಝೋಲೆ ನಾಲಣ. ಸಿಂಧಡೇದಾ ಸೇವಣ ದಾಸ ಕಿಶ ಬಾಸ್ ಕಲಂದಳ್, ದಮಾದಮ್ ಮಸ್ತ್ ಕಲಂದಳ್ ಅಲ್ಲಿ ದಮ್ ದಮ್ ದೇ ಅಂದಳ್, ದಮಾದಮ್ ಮಸ್ತ್ ಕಲಂದಳ್ ಅಲ್ಲಿ ದಮ್ ದಮ್ ದೇ ಅಂದಳ್. ಓ ಲಾಲ್ ಮೇರಿ, ಚಪ್ಪಾಳ ಬೇಕಪ್ಪ, ಏನಾಯ್ತು? ಎಲ್ಲ ಆಯ್ತು, ಎನರ್ಜಿ ಹಸಿವಾಗ್ತಾ ಇದೆಯಾ? ಕಮ ಚಾರ ಚರಾಗ ತೆರೆ ಪರಣ ಹಮೇಶ, ಚರಾಗ ತೆರೆ ಬರಣ ಹಮೇಶ, ಚಾರ ಚರಾಗ ತೆರೆ ಬರಣ ಹಮೇಶ. ಪಂಜುಬಾಮೆ ಬಾರಣ್ಣ ಆಯಿಯೋ ಭಲಾ ಝುಲೆ ನಾಲಣ, ಓ ಪಂಜುಬಾಮೆ ಬಾರಣ್ಣ, ಪಂಜುಬಾಮೆ ಬಾರಣ್ಣ ಆಯಿಯೋ ಭಲಾ ಝುಲೆ ನಾಲಣ. ಸಿಂಧಡಿದೇವಣ ದಾಸ ಕಿಶ ಬಾಸ್ ಕಲಂದಳ್, ದಮಾದಮ್ ಮಸ್ತ್ ಕಲಂದಳ್ ಅಲ್ಲಿ ದಮ್ ದಮ್ ದೇ ಅಂದಳ್, ದಮಾದಮ್ ಮಸ್ತ್ ಕಲಂದಳ್ ಅಲ್ಲಿ ದಮ್ ದಮ್ ದೇ ಅಂದ. ಓ ಲಾಲ್ ಮೇರಿ, ಹಾ ಲಾಲ್ ಮೇರಿ, ಲಾಲ್ ಮೇರಿ ಪತ್ ರಖಿಯೋ ಭಲಾ ಝುಲೆ ನಾಲಣ. ಸಿಂಧಡಿದೇವಣ ದಾಸ ಕಿಶ ಬಾಸ್ ಕಲಂದಳ್, ದಮಾದಮ್ ಮಸ್ತ್ ಕಲಂದಳ್ ಅಲ್ಲಿ ದಮ್ ದಮ್ ದೇ ಅಂದ, ದಮಾದಮ್ ಮಸ್ತ್ ಕಲಂದಳ್ ಅಲ್ಲಿ ದಮ್ ದಮ್ ದೇ ಅಂದ. ದಮಾದಮ್ ನನ್ನ ಜೊತೆ ಹಾಡಿ, ಅಲ್ಲಿ ದಮ್ ದಮ್ ದೇ ಅಂದ, ದಮಾದಮ್ ಮಸ್ತ್ ಕಲಂದಳ್ ಅಲ್ಲಿ ದಮ್ ದಮ್ ದೇ ಅಂದಳ್.
ಥ್ಯಾಂಕ್ ಯು ಸೋ ಮಚ್. ಸೊ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ. ಇನ್ನೊಂದು ಸೂಪರ್ಬ್ ಆಗಿರುವಂಥ ಹಾಡು, ಯೋಧ ಮೂವಿಯಿಂದ ತಿರಂಗ ಹಾಡನ್ನು ಕೇಳುವಲ್ಲ. ಹಾಡುವಂಥ ಕಲಾವಿದೆ ಯಾರು ಗೊತ್ತಾ? ಯಾರಾಗಿರ್ಬೋದು? ಯಾರು? ಅಶ್ವಿನ್. ಟೀನೇಜರ್ಸಾ ಯಾರಿದ್ದಾರೆ ಅವರ ಹೀರೋ ಇವನು ಇವಾಗ ಅಲ್ವಾ? ಎಸ್, ಕಮ್ ಆನ್ ಅಶ್ವಿನ್, ಒಂದು ಚಪ್ಪಾಳೆ ಕೊಡಿಪ್ಪ, ಯಾಕೆ ಇಷ್ಟೊಂದು ಕಂಜೂಸು? ಎಸ್, ಊಟ ಟೈಮ್ ಇನ್ನೂ ಇದೆ, ಒಂದೂವರೆ ಗಂಟೆಗೆ ಊಟ ಇವತ್ತು. ಓಕೆ, ಸ್ವೀಡಿ
ಹೆಂಗಿತ್ತು ಹಾಡು ತಿರಂಗ ಅಂತೇಳಿ ಕೇಳುವಾಗಲೇ ಇಲ್ಲಿ ಹೊಡೆಯುತ್ತಲ್ವಾ, ಹೃದಯಕ್ಕೆ ಬಂದು ನಿಲ್ಲುತ್ತೆ ಅದು. ಸೊ ಅಂತ ಒಂದು ಅದ್ಭುತ ಹಾಡನ್ನ ಹಾಡಿದಂತ ನಮ್ಮ ಅಶ್ವಿನ್ಗೆ ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಬರ್ಲಿ, ಕಮಾನ್, ಥ್ಯಾಂಕ್ ಯು. ಸೊ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀವಿ. ಇನ್ನೊಂದು ಹಾಡು, ಇನ್ನೊಂದು ಸಖತ್ತಾಗಿರುವಂತಹ ಹಾಡು, ನಮ್ಮ ಗುರುಗಳಾದಂಥ ಮಿಸ್ಟರ್ ರೋಹಿತ್ ಮಲ್ಪೆ ಇವರ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ ಬರಲಿ ಅವರಿಗೆ. ಕೂಗಿತು ಬಾವೆಲ್ಲಿ ಮೂಡಿತು ಕೋಳಿ ಕೂಗಿತು, ಬಾರಾಗಿ ರಂಗು ಚೆಲ್ಲಿ ತೇರ ನೆರೆ ಸೂರ್ಯ ಬಂದ, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬಾವೆಲ್ಲಿ ಮೂಡಿತು ಕೋಳಿ ಕೂಗಿತು, ಎಳೆ ಬಿಸಿಲು ಎಲ್ಲೆಲ್ಲೋ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಅಲ್ಲಿ ಪಳ್ಗುತ್ತೈತೆ, ಆ ಎಳೆ ಬಿಸಿಲು ಎಲ್ಲೆಲ್ಲೋ ಚೆಲ್ಲಾಡೈತೆ, ಎಲೆ ಮ್ಯಾಗಿನ ಮಂಜು ಅಲ್ಲಿ ಪಳ್ಗುತ್ತೈತೆ, ಅಕ್ಕಿ ಹಾರುತ್ತಿದೆ ಬಿಜಿ ಎನ್ನುತ್ತಿದೆ, ಅಕ್ಕಿ ಹಾರುತ್ತಿದೆ ಬಿಜಿ ಬಿಜಿ ಎನ್ನುತ್ತಿದೆ, ಮಂಗ ಮರ ಏರುತ್ತಿದೆ ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ. ಯಾಕ್ಲೆ ಹನುಮಂತಣ್ಣ ಗುರುಗುಡ್ತಿಯಾ? ಮಂಗ ಮರ ಏರುತ್ತಿದೆ ಆ ಕೊಂಬೆ ಈ ಕೊಂಬೆ ಎಗರುತ್ತಿದೆ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬಾಲಾಗಿ ರಂಗು ಚೆಲ್ಲಿ ತೆರ ನೆರೆ ಸೂರ್ಯ ಬಂದ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಆಕಾಶಕ್ಕೆ ಬಣ್ಣ ಬಳಿದೋನ್ಯಾರು, ಈ ಬೆಟ್ಟ ಗುಡ್ಡಗಳ ಮಡಗೋನ್ಯಾರು, ಮರದ ಮ್ಯಾಗೆ ಅಣ್ಣ ಇಟ್ಟೋನ್ಯಾರು, ಅಣ್ಣಗೆ ಒಳಗೆ ಹುಚ್ಚಿಯ ತುಂಬೋನ್ಯಾರು, ಓಹೋಹೋ ಆಹಾ ಹಾ ಹಾ ಒಕರಿಯ ಓಮನಿಯ ಓಮರಿಯ ಓಕೆಂಚ ಓಜವರ ಅಂದು ನಿಮ್ಮ ತಂದೋ ನ್ಯಾರು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬಾರಾಗಿ ರಂಗು ಚೆಲ್ಲಿ ತೆರ ನೆರೆ ಸೂರ್ಯ ಬಂದ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಪದು ಕುತಾನೆ ಗುಡಿಯ ಒಳಗೆ ಬೇಡಿದ ವರ್ದಾನ ಕೊಡುವ ನಮಗೆ, ಬಕುತಾರ ಕಂಡಾರೆ ಆಸೆ ಅವಗೆ, ಎತ್ತೋರೋ ಕಂಡೋರೆ ರೋಸ ಅವಗೆ, ಓಹೋಹೋ ಓ ಬೀರ ಓ ಮಾರ ಓ ನಂಜ ಓ ಕೆಂಪ ಬರ್ಲೋ ಒತ್ತಾಯ್ತು, ಹೊಟ್ಟೆ ಚುರುಗುಡ್ತೈತೆ ರಾಗಿ ಮುದ್ದು ಉಣ್ಣೆ ಉದ್ದು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬಾರಾಗಿ ರಂಗು ಚೆಲ್ಲಿ ತೇರ ನೆರೆ ಸೂರ್ಯ ಬಂದ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಥ್ಯಾಂಕ್ ಯು. ಹೆಂಗಿತ್ತು ಹಾಡು? ಬೆಳ್ಳಿ ಮೂಡಿತು, ಹೊಟ್ಟೆ ಚುರುಗುಡ್ತಾ ಇದೆಯಲ್ಲ, ಇಲ್ಲ ಯಾರಿಗೂ ವಾಸವಾಗ್ತಿಲ್ಲ. ಹಂಗಾದ್ರೆ ಇವತ್ತು ಸಂಜೆ ತನಕ ಊಟನೇ ಬೇಡ, ಓನ್ಲಿ ಹಾಡು, ಓಕೆನಾ? ನೀವು ರೆಡಿ ಇರ್ತೀರಪ್ಪ, ನಿಮಗೇನು, ನೀವು ರೆಡಿ ಇರ್ತೀರಾ ಅಲ್ವಾ? ಸಂಜೆ ತನಕ ಹೆಂಗೂ ನೀವು ಕಾಲೇಜಲ್ಲಿರೋರು ಅಲ್ವಾ? ಎಸ್. ಸೊ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ಇನ್ನೊಮ್ಮೆ ನಮ್ಮ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆಯ ಎಲ್ರಿಗೂ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಸುಂದರವಾದಂಥ ವೇದಿಕೆಯನ್ನು ಇವತ್ತು ನಮಗೆ ನೀಡಿರುವಂಥದ್ದು ತೃಷಾ ಪಿ ಯು ಕಾಲೇಜ್ ಕಲ್ಯಾಣಪುರ, ಹಾಗೆಯೇ ಕ್ರಿಯೇಟಿವ್ ಫೌಂಡೇಶನ್, ಇಬ್ಬರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಒಂದು ಅತ್ಯ ಅದ್ಭುತ ವೇದಿಕೆಯನ್ನು ನಮಗೆ ನೀಡಿದ್ದಾರೆ. ನಿಮ್ಮ ಜೊತೆ ನಾವು ಕೂಡ ಕೂಡಿ ನಮ್ಮನ್ನು ಒಂದು ನಮ್ಮ ಆ ಒಂದು ನೆನಪು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ನೆನಪಿಗೆ
ಕರೆಸಿದಂಥ ಈ ಒಂದು ಒಂದು ಟೀಮ್ ಏನಿದೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಇಷ್ಟು ಹೊತ್ತು ನಮ್ಮ ಜೊತೆ ತುಂಬ ಅಚ್ಚುಕಟ್ಟಾಗಿ ಕೂತು ನಮ್ಮೆಲ್ಲ ಹಾಡುಗಳನ್ನು ಕೇಳ್ತಾ ಕೇಳ್ತಾ ನಮ್ಮ ಜೊತೆ ನಗ್ತಾ ಹಾಗೇ ಚಪ್ಪಳೆಯನ್ನು ತಟ್ತಾ ಪ್ರೋತ್ಸಾಹ ನೀಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮ ಮುಂದುವರಿಸಿವಿ. ಇನ್ನೊಂದು ಸಖತ್ತಾಗಿರುವಂತಹ ಹಾಡು ನಮ್ಮ ಅಶ್ವಿನ್ ಕಡೆಯಿಂದ, ಹೀರೋ ಆಗ್ಬಿಟ್ಟ. ಇದು ತುಂಬಾ ಸಖತ್ತಾಗಿರುವಂತಹ ಹಾಡು. ಇದರಲ್ಲಿ ಎರಡು ತುಳು ಸಾಂಗ್ ಬರುತ್ತೆ. ಸೊ ಮೂರು ಹಾಡುಗಳು ತುಳು ಸಾಂಗ್. ಎಲ್ಲರೂ ತುಳು ಬರುತ್ತಲ್ಲ? ಎಸ್, ಓಕೆ. ಸೊ ನಿಮ್ಮ ಚಪ್ಪಾಳೆ ಜೋರಾಗಿ ಬರಬೇಕು. ಎಸ್. ಹಾ
ನಮ್ಮ ತುಳುನಾಡು ಹೆಚ್ಚುಡು ಸಗದಿಜ ಒಂದು ಕಾರ್ಯಕ್ರಮದ ಕೊನೆಯ 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 ಹಂತದಲ್ಲಿದ್ದೀವಿ. ಕೊನೆಯ ಒಂದು ಹಾಡು, ಹಿಂದೂಸ್ತಾನವು ಭಾರತ ರತ್ನವು. ಥ್ಯಾಂಕ್ ಯು ಸೋ ಮಚ್. ನಾನು ಭಾರತ ರತ್ನನಾಗಿದ್ದೀನಿ. ಇವಾಗ ಕಾರ್ಯಕ್ರಮದ ಕೊನೆಯ ಹಾಡು ನಮ್ಮ ದೇಶದ ಬಗ್ಗೆ ಇರುವಂಥ ಒಂದು ಹಾಡು, ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವನ್ನು. ಈ ಹಾಡು, ಈ ಒಂದು ಹಾಡನ್ನು ತುಂಬ ಚೆನ್ನಾಗಿ ಹಾಡುವಂಥ ಕಲಾವಿದೆ ಅಂದರೆ ಅದು ನಮ್ಮ ಸೌಮ್ಯ ಭಟ್. ತುಂಬ ಸಲ ಹಾಡಿದ್ದಾರೆ, ತುಂಬ ಚೆನ್ನಾಗಿ ಹಾಡ್ತಾರೆ, ತುಂಬ ಮೆಲೋಡಿಯಸ್ ಆಗಿ ಹಾಡ್ತಾರೆ. ಒಂದು ಜೋರಾದ ಚಪ್ಪಾಳೆ ಕೊಟ್ಟರೆ ಇನ್ನೂ ಚೆನ್ನಾಗಿ ಹಾಡ್ತಾರೆ ಅವರು. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮಗೆ ತುಂಬ ಚೆನ್ನಾಗಿರುವಂಥ ಒಂದು ಅವಕಾಶವನ್ನು ಕೊಟ್ಟಂಥ ನಮ್ಮ ತ್ರಿಶಾ ಪಿ ಯು ಕಾಲೇಜ್, ಹಾಗೆಯೇ ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನ್, ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು, ನಮ್ಮ ಇಬ್ಬರು ಗಾಯಕರನ್ನು ಗುರುತಿಸಿ ಕರ್ಕೊಂಡು ಬಂದಂಥ ನಮ್ಮ ರೋಹಿತ್ ಸರ್, ಹಾಗೆಯೇ ಲೋಹಿತ್ ಸರ್, ಇವರಿಬ್ಬರಿಗೂ ನಮ್ಮ ನಲ್ಮೆಯ ಲೋಕೇಶ್ ಸರ್, ಸಾರಿ, ನಮ್ಮ ನಲ್ಮೆಯ ಸೊಲ್ಮೇಲು ಅವರಿಗೆ ತುಳುವಲ್ಲಿ ಹೇಳ್ದಲ್ಲ ಬಿಡ್ಲಲ್ಲಿ ತುಂಬ ಕಷ್ಟ ಆ್ಯಂಕರಿಂಗ್ ಮಾಡೋದು, ಗೊತ್ತಿರುವಷ್ಟು ಮಾತಾಡಿದ್ದೀನಿ. ನಮ್ಮ ಮಾತಲ್ಲಿ ಆಗಲಿ, ನಮ್ಮ ಹಾಡಲ್ಲಾಗಲಿ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು, ಧನ್ಯವಾದಗಳು. ಹಾಗೆಯೇ ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ವಂದೇ 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 ಸಿರಿಗನ್ನಡಂ ಸಿರಿಗನ್ನಡಂ. ಎಸ್, ಥ್ಯಾಂಕ್ ಯು.
ಥ್ಯಾಂಕ್ ಯು. 1947 ಸ್ವಾತಂತ್ರ್ಯ ಬಂದ ದಿನ. ಆ ಕಾರಣಕ್ಕೆ ನಾವು ಬೆಳಗ್ಗೆ 8:30ಗೆ ಧ್ವಜಾರೋಹಣವನ್ನು ಮಾಡಿಕೊಂಡ್ವಿ. ಅದೇ ಹೊತ್ತಿಗೆ ಕಾರ್ಯಕ್ರಮವನ್ನು ಕಾರ್ಕಳದಲ್ಲಿ ಹೇಗೆ ಮಾಡ್ತಾಯಿದ್ದು ಅದೇ ರೀತಿಯಲ್ಲಿ ಉಡುಪಿಯಲ್ಲೂ ಸಹ ಮಾಡಬೇಕು ಎಂಬಂತಹ ಅಭಿಲಾಷೆಯಿಂದ ನಮ್ಮ ಫೌಂಡರ್ಸ್ಗಳು ಹೇಳಿದಾಗ ಜಯಪ್ರಕಾಶ್ ಸರ್ ಅವರು, ಇಲ್ಲ ಸರ್ ನನಗೆ ತುಂಬ ಪರಿಚಯ ಇರುವಂತಹ ಸರ್ ಇದ್ದಾರೆ, ಲೋಕೇಶ್ ಸರ್ ಇದ್ದಾರೆ, ಅವ್ರ ಹತ್ರ ಮಾತನಾಡ್ತೇನೆ ಅಂತ ಹೇಳಿದರು. ಖಂಡಿತವಾಗಿಯೂ ಆಗ್ಬೋದು. ಕ್ರಿಯೇಟಿವ್ ಸಂವಿಧಾನ ಎಂಬಂಥದ್ದು ಕಳೆದ 3 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಹಾಗಾಗಿ ನಮ್ಮ ಕಾಲೇಜಿನಲ್ಲೂ ಅದು ನಡೆದರೆ ಬಹಳ ಚೆನ್ನಾಗಿರ್ತದೆ ಎಂಬಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ನಮ್ಮೆಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ಬಹಳ ಆನಂದಿಸಿದ್ದಾರೆ. ನಿಮ್ಮ ಇಡೀ ತಂಡಕ್ಕೆ ನಮ್ಮ ಕ್ರಿಯೇಟಿವ್ ತಂಡದ ಪರವಾಗಿ ಹಾರ್ದಿಕವಾದಂಥ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಇವರೆಲ್ಲರನ್ನ ಸಭೆಗೆ ಆಹ್ವಾನಿಸ್ತೀನಿ.